ನಲ್ಲಿ ಪ್ರಿಯ ಸಹೋದರ ಸೋದರಿಗಳೇ ಆಳವಾದ ಸತ್ಯವೇದ ಅಧ್ಯಯನ ಅರವತ್ತೊಂದನೇ ಕ್ಲಾಸಿಗೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಬರ್ಮಾಡ್ತೀನಿ ನಾವು ಕಳೆದ ಎರಡು ವಾರಗಳಿಂದ ದೇವರು ಸರ್ಪಕ್ಕೆ ಹೇಳಿದಂಥ ಮಾತು ನಿನಗೂ ಸ್ತ್ರೀಯ ಸಂತಾನಕ್ಕೂ ಹಾಗೆ ಉಂಟು ಮಾಡುವೆನು ಸ್ತ್ರೀಯ ಸಂತಾನ ನಿನ್ನ ತಲೆಯನ್ನು ಜಜ್ಜುವುದು ನೀನು ಅದರ ಹಿಮ್ಮಡಿಯನ್ನು ಕಚ್ಚುವೆ ಎಂಬ ಮಾತನ್ನು ನಾವು ಧ್ಯಾನ ಮಾಡ್ಕೊಂಡು ಬರ್ತಿದ್ದೇವೆ ನಾವು ಇದುವರೆಗೂ ಸ್ತ್ರೀಯ ಸಂತಾನ ಅನ್ನುವಾಗ ಲೋಕದಲ್ಲಿರುವಂಥ ಎಲ್ಲ ಜನಗಳು ಸ್ತ್ರೀಯ ಸಂತಾನ ಆಗಿದ್ದಾರೆ ಆದರೂ ಅವರಲ್ಲಿ ನೀತಿವಂತರು ಮತ್ತು ಅನೀತಿವಂತರು ಇದ್ದಾರೆ ಸೊ ಅನೀತಿವಂತರನ್ನ ಸರ್ಪದ ಸಂತಾನ ಅಂತ ನೀತಿವಂತರನ್ನ ದೇವರ ಸಂತಾನ ಇಲ್ಲ ಸ್ತ್ರೀಗೆ ಹೇಳಿದಂಥ ದೇವರಿಂದ ಬರಬೇಕಾದಂಥ ಒಂದು ಸಂತಾನ ಅಂತ ನಾವು ವ್ಯತ್ಯಾಸ ನೋಡಿಕೊಂಡ್ವಿ ಅದರಲ್ಲಿ ಯಾವ ರೀತಿ ಆ ಒಂದು ವೈಷಮ್ಯ ಒಂದು ವಿರೋಧ ಅವರಿಬ್ಬರ ನಡುವೆ ಇರೋದನ್ನ ನಾವು ಕಾಯಿನ ಆಬೇಲು ಆನೋಕು ಲೇಮೇಕು ಮತ್ತು ಐಝಾಕು ಇಶ್ಮಿಲು ಇವರೆಲ್ಲರಲ್ಲಿ ನೋಡ್ಕೊಂಡು ಬಂದ್ವಿ ಅದರಲ್ಲಿ ವಿಶೇಷವಾಗಿ ದೇವರು ಅಬ್ರಾಹ್ಮನ್ನ ಕರೆದ ನಂತರ ಅಬ್ರಾಹಮ್ಗೆ ದೇವರು ಒಂದು ವಿಶೇಷವಾದ ವಾಗ್ದಾನ ಮಾಡಿದ್ರು ಅದೇನಂದರೆ ನಿನ್ನ ಸಂತಾನ ಮೂಲಕ ಲೋಕದಲ್ಲಿರುವ ಎಲ್ಲರನ್ನು ಆಶೀರ್ವದಿಸ್ತೀನಿ ಅಂತ ಹಾಗೆ ಐಝಾಕ್ ಊಟದ ಐಝಾಕು ಇಶ್ಮಿಲ್ಗೂ ಅಲ್ಲಿ ದೇವರು ಅವರ ಮಧ್ಯೆ ಇರುವಂಥ ವ್ಯತ್ಯಾಸನ ತೋರಿಸೋದು ನೋಡ್ತೀವಿ ಐಸಾಕ್ನ ದೇವರು ಆಡಿಸ್ಕೊಂಡ್ರು ಆನಂತರ ಐಜಾಕ್ಗೆ ಇಬ್ಬರ ಮಕ್ಕಳು ಈಸಾವು ಯಾಕೋಬು ಅವರಿಬ್ಬರಲ್ಲಿ ಯಾಕೋಬನ್ನ ದೇವರು ಆಡಿಸ್ಕೊಂಡ್ರು ಯಾಕೋಬಿಗೆ ಹನ್ನೆರಡು ಜನ ಮಕ್ಕಳು ಹನ್ನೆರಡು ಜನ ಮಕ್ಕಳು ಇಸ್ರಾಯೇಲರ ಒಂದು ಹನ್ನೆರಡು ಕುಲವಾಗಿ ಆಗುವುದನ್ನ ನಾವು ನೋಡ್ತೀವಿ ಹನ್ನೆರಡು ಗೋತ್ರಗಳೇ ಇಸ್ರಾಯಲ್ ದೇಶ ಅವರ ನಡುವಿನಿಂದ ಆ ಒಂದು ಸ್ತ್ರೀಯ ಸಂತಾನ ಹುಟ್ಟಿ ಬರಬೇಕಾಗಿತ್ತು ಅದರಲ್ಲಿ ವಿಶೇಷವಾಗಿ ಯೂಧ ಗೋತ್ರದ ಬಗ್ಗೆ ದೇವರು ಹೇಳಿದಂಥ ಮಾತುಗಳನ್ನ ನಾವು ನೋಡಿದ್ವಿ ಅವರು ಹೇಳಿದಂಥ ರೀತಿಯೇ ದಾವೀದಿಗೆ ತಿರುಗ ಅದನ್ನು ಪುನಃ ಅದನ್ನು ದೇವರು ದಾವೀದನ್ನ ಸಿಂಹಾಸನ ಮೇಲೆ ಕೂತ್ಕೊಂಡು ಆಳ್ವಿಕೆ ಮಾಡೋಂಥವನು ಅವನ ಕುಟುಂಬದಿಂದಲೇ ಬರ್ತಾನೆ ಎಂಬುದಾಗಿ ಕೂಡ ಹೇಳೋದನ್ನ ನಾವು ನೋಡಿದ್ವಿ ಸೊ ಹೀಗಾಗಿ ಇಸ್ರಾಯೇಲ್ ಜನಗಳಲ್ಲಿ ಮುಖ್ಯವಾಗಿ ಯೋಧ ಗೋತ್ರ ಅವರಲ್ಲಿ ದಾವಿದನ ಕುಟುಂಬದಿಂದ ಬರಬೇಕಾದಂಥ ಒಂದು ಕ್ರಿಸ್ತನ ಗುರಿ ಕುರಿತು ಒಂದು ಮೆಸಯ್ಯ ಕುರಿತು ಇಸ್ರಾಯಲ್ನಲ್ಲಿ ಎಲ್ಲ ಜನ ಕೈಕೊಂಡಿದ್ದರು ದೇವರು ಅದೇ ಪ್ರಕಾರ ಅನೇಕ ಪ್ರವಾದಿಗಳ ಮೂಲಕ ಆ ಒಂದು ಶಿಶು ಹುಡ್ತಾನೆ ಅನ್ನೋದನ್ನ ಹೇಳಿದರು ಸೊ ಸ್ತ್ರೀಯ ಸಂತಾನ ಅಬ್ರಾಹ್ಮನ ಸಂತಾನ ಅನ್ನುವಾಗ ಅನೇಕರು ಗುರಿ ಕುರಿತು ಹೇಳಿದ್ರು ಅನೇಕರಿಂದ ಒಬ್ಬ ಪರ್ಟಿಕ್ಯುಲರ್ ಆಗಿ ಬರಬೇಕೆಂಬುದಾಗಿ ಕೂಡ ನಾವು ಓದ್ ಕ್ಲಾಸಲ್ಲಿ ನಾವು ನೋಡಿಕೊಂಡು ಅದನ್ನು ಗಲಾತಿಯ ಮೂರನೇ ಅಧ್ಯಾಯ ಹದಿನಾರನೇ ವಚನ ನೀನೊಂದ್ಸತಿ ಓದ್ಕೊಳ್ಳೋಣ ದೇವರು ಅಬ್ರಾಹಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ ಆ ಒಬ್ಬನು ಕ್ರಿಸ್ತನೇ ನೋಡಿದ್ರ ಸೊ ಅನೇಕರು ಬಗ್ಗೆ ಹೇಳಿಲ್ಲ ಒಬ್ಬರನ್ನು ಸೂಚಿಸಿದ್ದಾನೆ ಆ ಒಬ್ಬನು ಕ್ರಿಸ್ತನೇ ಅನ್ನುವಾಗ ಆ ಕ್ರಿಸ್ತನ ಬಗ್ಗೆ ಹಲವಾರು ಪ್ರವಾದನೆ ವಚನಗಳ ಮೂಲಕ ದೇವರು ಅನೇಕ ಮಾಹಿತಿ ಕೊಟ್ಟಿದ್ದರು ಅದರಲ್ಲಿ ಮುಖ್ಯವಾದಂಥ ಒಂದು ಸೂಚನೆ ಏನಾಗಿತ್ತು ಅನ್ನುವಾಗ ಅದೇ ಏಷಾಯ ಏಳನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿರುವಂಥ ವಾಕ್ಯ ಅದನ್ನು ನಾವು ಕೇಳಿಸ್ಕೊಳ್ಳೋಣ ಏಷಾಯ ಏಳು ಹದಿನಾಲ್ಕು ಇದರಿಂದ ಕರ್ತನು ತಾನೆ ನಿಮಗೆ ಒಂದು ಗುರುತನ್ನು ಕೊಡುವನು ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡಿದು ಅವನಿಗೆ ಎಂದು ಹೆಸರಿಡುವಳು ನೋಡಿದ್ರ ಅದೇನ ಸೂಚನೆ ಅಂದ್ರೆ ಒಂದು ಕನ್ನಿಕೆ ಗರ್ಭಿಣಿಯಾಗಿ ಮಗಲನ್ನು ಇರಬೇಕು ಸೊ ಕನ್ನಿಕೆ ಮೂಲಕ ಒಂದು ಹುಡುಗ ಹುಟ್ಟಬೇಕು ಅನ್ನುವಾಗ ಈಗ ಇದನ್ನ ಎಷ್ಟು ಕಷ್ಟ ಇದೆ ಅಂತ ನಾವು ಕ್ಲಾಸಲ್ಲ ನೋಡ್ಕೊಂಡ್ವಿ ಐ ವಿ ಎಫ್ ಐ ಯು ವಿ ಮತ್ತು ಕ್ಲಾನಿಂಗು ಬೇರೆ ಬೇರೆ ಮೆಥಡ್ಸ್ನಲ್ಲಿ ಏನೆಲ್ಲ ಪ್ರಯತ್ನ ಸೈಂಟಿಸ್ಟ್ ಮಾಡಿದ್ರು ಪುರುಷನಿಂದ ಬರಬೇಕಾದಂಥ ಆ ಒಂದು ಸಂತಾನ ಆ ಒಂದು ಸ್ಪಮ್ ಅಂತ ನಾವೇನು ಹೇಳ್ತೀವಿ ಅದಿಲ್ಲದಿರ ಒಂದು ಕನ್ಯಾ ಸ್ತ್ರೀ ಮಗುವನ್ನು ಹೇರೋದಕ್ಕೆ ಆಗುವುದೇ ಇಲ್ಲ ಇದು ದೇವರಿಟ್ಟಿರುವಂಥ ನಿಯಮ ಅವರಿಬ್ಬರೂ ಕೂಡದಾಗ್ಲೇ ಸ್ತ್ರೀ ಗರ್ಭಿಣಿ ಆಗುವಂಥದ್ದು ಆದರೆ ಬೈಬಲ್ನಲ್ಲಿ ಅಲ್ಲೇ ನಮಗೆ ಒಂದು ಸೂಚನೆ ಕೊಟ್ಟರು ಸೊ ಸಾಧಾರಣವಾಗಿ ಆಗದಂಥ ಕಾರ್ಯ ಪ್ರಕೃತಿನಲ್ಲಿ ನಡೆದಂಥ ಒಂದು ಕಾರ್ಯ ನಡಿಬೇಕು ಅದೇನಂದರೆ ಕನ್ಯಾ ಗರ್ಭಿಣಿ ಆಗಬೇಕು ಇದು ಹೆಂಗಾಗ್ತದೆ ಅನ್ನುವಾಗ ನಾವೆಲ್ಲ ಗೊತ್ತಿರುವ ಪ್ರಕಾರವೇ ದೇವರು ತನ್ನ ಪರಿಶುದ್ಧಾತ್ಮದಿಂದ ಆ ರೀತಿ ಮಾಡ್ತಾರೆ ಸೊ ಇದಕ್ಕಾಗಿ ಇಸ್ರಾಯ್ನಲ್ಲಿ ಎಲ್ಲ ಜನ ಕಾದಿದ್ರು ಸೈತಾನನೂ ಕಾದಿದ್ದ ಬರಬೇಕಾದ ಸ್ತ್ರೀ ಸಂತಾನ ಅವನು ಯಾರಲ್ಲಿ ಹುಡ್ತಾನೆ ಯಾವಾಗ ಹುಡ್ತಾನೆ ನನ್ನ ತಲೆ ಜಜ್ಜಿ ಅಂತವನು ಅನ್ನೋದನ್ನು ಸೈತಾನು ಭಾಳ ಕುದುರದಿಂದ ಕಾದಿದ್ದ ಆ ಒಂದು ಸಮಯದಲ್ಲೇ ಅಂತ ಅನ್ನ ಅಂತ ಇಸ್ರಾಯ್ಲ್ನಲ್ಲೇ ನಾಯಕರು ಆ ಬರಬೇಕಾದ ರಕ್ಷಕನಿಗೋಸ್ಕರ ಇನ್ನೂ ಪ್ರಾಣ ಹೋಗುವಂಥ ಪರಿಸ್ಥಿತಿ ಬಂದಾಗಲೇ ಅವ್ರು ಸಾಯಿಧ್ಯ ಕಾಯ್ಕೊಂಡಿದ್ರು ಅಂಥ ಒಂದು ಸಂದರ್ಭದಲ್ಲಿ ಗೇಬ್ರಿಯೇಲನ್ನ ದೂತನ ದೇವರು ಒಂದು ಕನ್ಯೆಯ ಮನೆಗೆ ಕಳಿಸ್ತಾರೆ ಅದನ್ನು ನಾವು ಲೂಕ್ ಒಂದನೇ ಅಧ್ಯಾಯ ಇಪ್ಪತ್ತಾರರಿಂದ ಒನ್ ಬೈ ಒನ್ ಓದ್ಕೊಂಡು ಬರೋಣ ಲೂಕ್ ಒಂದು ಇಪ್ಪತ್ತಾರು ಆರನೆಯ ತಿಂಗಳಲ್ಲಿ ದೇವರು ಗಬ್ರಿಯೇಲೆನೆಂಬ ತನ್ನ ದೂತನನ್ನು ಗಲಿಲೆಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು ನೋಡಿದ್ರು ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದ್ರು ಆರು ತಿಂಗಳ ನಂತರ ಅಂದರೆ ಇದು ಜಕರಿಯಾಗೆ ದೇವರು ಹೇಳಿರ್ತಾರಲ್ಲ ನಿನ್ನ ಹೆಂಡತಿ ಎಲಿಜಬೆತ್ ವಯಸ್ಸಾದಿರೋಂಥ ಕಾಲದಲ್ಲಿ ಒಂದು ಮಗುನ ಪಡ್ಕೊಳ್ತಾಳೆ ಅಂತ ಅಲ್ಲಿಂದ ಆರು ತಿಂಗಳಾದ್ಮೇಲೆ ಈ ಒಂದು ಕನ್ಯೆಯ ಮನೆಗೆ ಕಳಿಸ್ತಾರೆ ಅಂತಾರೆ ಆಮೇಲೆ ಆ ಕನ್ಯೆಯ ಹೆಸರು ಮರಿಯಳು ಆಕೆಯು ದಾವಿದನ ಮನೆತನದ ಯೋಸೇಫ ನಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು ನೋಡಿದ್ರ ಆ ಕನ್ಯೆಯ ಹೆಸರು ಮೇರಿ ನೋಡಿದ್ರ ಮರಿಯನ್ನ ಆ ಒಂದು ಹೆಸರುಗೊಂಡ ಆ ಕನ್ಯಾಸ್ತ್ರಿ ಎರಡು ಸತಿ ಕನ್ಯ ಕನ್ಯೆ ಅಂತಾರೆ ಅವಳು ದಾವಿದ ಮನೆತನದಲ್ಲಿ ಬಂದಂಥ ಯೋಸೇಫನಿಗೆ ನಿಶ್ಚಿತಾರ್ಥ ಆಗಿದ್ದಳು ಮದುವೆ ಆಗಿಲ್ಲ ನಿಶ್ಚಿತಾರ್ಥ ಆಗಿದೆ ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ ಆಮೇಲೆ ಆ ದೂತನು ಆಕೆಯ ಬಳಿಗೆ ಬಂದು ದೇವರ ದಯೆ ಹೊಂದಿದವಳೆ ನಿನಗೆ ಶುಭವಾಗಲಿ ಹ್ಞೂ ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು ನೋಡಿದ್ರ ದೇವರ ದಯ ಹೊಂದಿದವಳೇ ಅಂತ ಅವ್ರಿಗೆ ಹೇಳೋದು ನಾನು ನೋಡ್ತೀವಿ ನಿನಗೆ ಶುಭವಾಗಲಿ ಇದ್ದಾನೆ ಅಂತ ಸೊ ಈ ಒಂದು ಮಾತು ಬಹಳ ಒಂದು ಪಾಪ್ಯುಲರ್ ಆಗಿ ಇರೋದು ಇವತ್ತು ಎಲ್ಲರೂ ಯೂಸ್ ಮಾಡ್ತಾರೆ ಏನಂದರೆ ಪ್ಲಸ್ಸೈಡ್ ಮರಿಯಾನ ದೇವರಿಂದ ದಯ ಹೊಂದಿದವಳಿಗೆ ದೇವರ ಕೃಪೆ ನಿನ್ನೊಂದಿಗೆ ಉಂಟು ಬ್ಲೆಸ್ಸೈಡ್ ವರ್ಜಿನ್ ಅಂತಲೇ ಅವರಿಗೆ ಖರೀದನ್ನ ಕೂಡ ನಾವು ನೋಡ್ತೀವಿ ಅಳಿವ್ರಾ ಆ ರೀತಿ ಹೇಳುವಾಗ ಅವಳಿಗೆ ಭಯ ಆಗ್ತದೆ ಇದು ಯಾವ ರೀತಿ ಒಂದು ಗ್ರೀಟಿಂಗ್ ಮಾಡ್ತಾ ಇದ್ದಾರೆ ಇವರು ನನ್ನ ಯಾಕೆ ಈ ರೀತಿ ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದಾಗ ಏನು ನಡೀತದೆ ನೋಡಿ ಇಪ್ಪತ್ತೊಂಬತ್ತನೇ ವಚನ ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂತ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಯೋಚಿಸಿ ಮಾಡುವಾಗ ಆ ದೂತ ಹೇಳ್ತಾನೆ ಮರಿಯಳೆ ಹೆದರಬೇಡ ನಿನಗೆ ದೇವರ ದಾಯಿ ದೊರಕಿತ್ತು ಹ್ಮ ಬೇಡ ನಿನ ದೇವರ ದಾಯ ದೊರಕಿತ್ತು ಅನ್ನುವಾಗ ಈಗ ಅಲ್ಲಿ ನಾವು ಮೈಲಿ ಏನ್ ನೋಡಿದ್ವಿ ಅಂದ್ರೆ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಆ ಕನ್ಯೆಯ ಹೆಸರು ಮರಿಯಳು ಆಕೆಯು ದಾವಿದನ ಮನೆತನದ ಯೋಸೇಪ ಎಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು ನೋಡಿದ್ರ ಯಾಕೆ ಆ ಕನ್ಯನೇ ದೇವರು ಸೆಲೆಕ್ಟ್ ಮಾಡಿದ್ರು ಅಂದರೆ ಆಕೆ ದಾವಿದನ ಕುಟುಂಬದಿಂದ ಬಂದಂತ ಒಬ್ಬಳಾಗಿದ್ದಳು ಅವಳು ಮಾತ್ರ ಅಲ್ಲ ಅವಳ ಲಗ್ನ ಆಗುವಂಥ ಜೋಸೆಫ್ ಕೂಡ ಆ ಒಂದು ದಾವಿದ ಮನೆತನದಿಂದ ಬಂದಿರಬೇಕು ಯಾಕಂದ್ರೆ ನೋಡಿ ಎಷ್ಟೋ ಜನ ಕನ್ಯರು ಆದರೆ ದೇವರು ಫಸ್ಟಿಂದ ಹೇಳಿದ್ದೇನು ಯೋಧ ಇಂದ ಬರಬೇಕು ಅಲ್ವಾ ನೆಕ್ಸ್ಟ್ ದಾವೇದಿಂದನೇ ಬರಬೇಕು ಸೊ ಆದ್ದರಿಂದ ಆ ಒಂದು ಕುಟುಂಬ ಸ್ಥಳ ಆಗಿದ್ಲು ಅಂತ ನಾವು ಇಲ್ಲಿ ಗಮನಿಸಬೇಕಾಗಿದೆ ಸೊ ಆಗ ಅವರಿಗೆ ಗಾಬರಿಯಲ್ಲಿ ಹೇಳುವಂಥ ಮಾತನ್ನ ಇನ್ನೊಂದ್ಸರ್ತಿ ಕೇಳಿಸ್ಕೊಳ ಮರಿಯಳೆ ಹೆದರಬೇಡ ಹ್ಞೂ ನಿನಗೆ ದೇವರ ದಯೆ ದೊರಕಿತ್ತು ಹ್ಞೂ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ ಆತನಿಗೆ ಏಸುವೆಂದು ಹೆಸರಿಡಬೇಕು ನೋಡ್ರಿ ನೀನು ಗರ್ಭಿಣಿಯಾಗಿ ಒಂದ್ ಮಗನನ್ನು ಹೆರುವಿ ಆತನಿಗೆ ಏಸು ಎಂದು ಹೆಸರಿಡಬೇಕು ಅಂತಿದ್ದಾರೆ ಸೊ ಗರ್ಭಿಣಿ ಆಗುವೆ ಅಂತ ಹೇಳಿದ್ರ ಆಮೇಲೆ ಆ ಮಗು ಎಂತ ಮಗು ಆಗಿರ್ತದೆ ಅನ್ನೋದನ್ನ ಹೇಳ್ತಾರೆ ನೋಡಿ ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರ ನೆನೆಸಿಕೊಳ್ಳುವನು ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವಿದನ ಸಿಂಹಾಸನವನ್ನು ಆತನಿಗೆ ಕೊಡುವನು ಹೇಳ್ತಾರೆ ಆತರು ಬಹಳ ಮಹತ್ವನಾಗಿರ್ತಾನೆ ಮತ್ತೆ ದೇವರ ಮಗ ಅನ್ನಿಸಿಕೊಳ್ಳುತ್ತಾನೆ ಮತ್ತೆ ಅವರ ಪಿತೃನಾದ ದಾವಿದನ ಸಿಂಹಾಸನ ದೇವರವನಿಗೆ ಕೊಡ್ತಾನೆ ಅಂತೆಲ್ಲ ಹೇಳ್ತಿರ್ತಾರೆ ನೋಡಿ ಆಮೇಲೆ ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು ನೋಡಿದ್ರ ಯಾವ ರೀತಿ ಹೇಳ್ತಾರೆ ಆತನೇ ಆಳ್ವಿಕೆ ಮಾಡ್ತಾನೆ ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಅನ್ನೋ ರೀತಿಯಲ್ಲೆಲ್ಲ ಇಲ್ಲಿ ಹೇಳೋದನ್ನ ನಾವು ನೋಡ್ತೀವಿ ಆಗ ಮೇರೆ ವೀಟ ಮಿನೆಟ್ ಎಕ್ಸ್ಕ್ಯೂಸ್ ಮಿ ಅಂದ್ಬಿಟ್ಟು ಅವ್ರು ಕೇಳ್ತಾರೆ ನೀ ಗರ್ಭಿಣಿಯಾಗಿ ಇಂಥ ಮಗ ಅವನಿಗೆ ಇಂಥ ಹೆಸರಿಡಬೇಕು ಅವನು ಹಿಂಗಾಗ್ತಾನೆ ಹಂಗೆ ಆಗ್ತಾನೆ ಅನ್ನುವಾಗ ಆಗ ಮೇರಿ ಏನ್ ಹೇಳ್ತಾರೆ ನೋಡಿ ವಚನ ಮರಿಯಳು ಆ ದೂತನನ್ನು ಇದು ಹೇಗಾದೀತು ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದಕ್ಕೆ ಏನ್ ಹೇಳ್ತಾರೆ ಅರಿತವನಲ್ಲೇ ನನಗೆ ಮದುವೆ ಆಗಿಲ್ವೇ ಸೊ ಇದು ಯಾವ ರೀತಿ ಆಗತ್ತೆ ಅನ್ನುವಾಗ ದೂತ ಏನ್ ಹೇಳ್ತಾರೆ ಮೂವತ್ತೈದು ನಿನ್ನ ಮೇಲೆ ಪವಿತ್ರ ಆತ್ಮ ಬರುವುದು ಪರಾತ್ಮರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ಆದ್ದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ನಮಗೆ ಗೊತ್ತಾಗೋದು ಯಾವ ರೀತಿ ಕನ್ಯೆ ಸ್ತ್ರೀ ಗರ್ಭಿಣಿಯಾಗಿ ಮಗು ಹೇರೋದಕ್ಕಾಗತ್ತೆ ಅಂದ್ರೆ ಇಲ್ಲಿ ಹೇಳುವಂತ ಮಾತೇನ್ ನಿನ್ನ ಮೇಲೆ ಪವಿತ್ರ ಆತ್ಮ ಬರುವುದು ನಿನ್ನ ಮೇಲೆ ಪವಿತ್ರ ಆತ್ಮ ದೇವರ ಶಕ್ತಿ ಬರುವುದು ಪರಾತ್ಮರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ನೋಡಿದ್ರ ಪರಾತ್ಮರ ಶಕ್ತಿಯ ನೆರಳು ನಿನ್ನ ಮೇಲೆ ಅನ್ನುವಾಗ ದೇವರು ಈ ಕಾರ್ಯನ ಮಾಡ್ತಾನೆ ಆದಿಯಲ್ಲಿ ದೇವರು ಸ್ತ್ರೀ ಪುರುಷನ್ ಮಾಡಿದ್ದು ದೇವರೇ ಅವರು ಮಕ್ಕಳು ಹೇರುವಂತೆ ಮಾಡಿದ್ದು ಎಲ್ಲ ದೇವರೇ ಅಲ್ಲ ಆ ದೇವರಿಗೆ ಒಂದು ಪುರುಷ ಬೇಕಿಲ್ಲ ಪುರುಷನ ಒಂದು ಸಹಾಯ ಇಲ್ಲದ ಒಂದು ಕನ್ಯಾ ಸ್ತ್ರೀ ಗರ್ಭಿಣಿ ಆಗುವಂತೆ ಮಾಡ ಶಕ್ತನಾಗಿದ್ದಾನೆ ಅದರಿಂದನೇ ಆ ರೀತಿ ಪವಿತ್ರಾತ್ಮದಿಂದ ನೀನು ಗರ್ಭಿಣಿಯಾಗಿ ನೀನು ಮಗುವನ್ನು ಇರೋದ್ರಿಂದ ಅವನು ದೇವರ ಮಗ ಎನ್ನಿಸಿಕೊಳ್ಳುವನು ಅನ್ನುವಾಗಲೇ ನಮಗೇನು ಅರ್ಥ ಮಾಡ್ಕೊಬೇಕೆಂದ್ರೆ ಈಗ ಹುಟ್ಟು ಅಂಥವನು ಪುರುಷನಿಂದ ಹುಟ್ಟಿರಬಾರ್ದು ಯಾಕಂದರೆ ಪುರುಷರೆಲ್ಲರೂ ಪಾಪಿಗಳಾಗ್ಬಿಟ್ಟಿದ್ದಾರೆ ಯಾಕೆಂದರೆ ಆದಾಮವ ಪಾಪ ಮಾಡಿದ ಮೇಲೆ ಅವರಿಗೆ ಮಕ್ಕಳು ಹುಟ್ಟಿದ್ರಿಂದ ಆ ಮಕ್ಕಳಿಗೆಲ್ಲ ಆ ಪಾಪ ಸ್ವಭಾವ ಬಂತು ಅವರೆಲ್ಲ ಶಾಪದಲ್ಲಿದ್ದಾರೆ ಈಗ ಅಂಥವ್ರನ್ನ ರಕ್ಷಿಸುವುದಕ್ಕೆ ಇನ್ನೊಬ್ಬ ಶಾಪಗ್ರಸ್ತನೂ ಬಂದರೆ ಪ್ರಯೋಜನ ಇಲ್ಲ ನಾವೆಲ್ಲ ಹುಟ್ಟಿರೋ ಹಂಗೆ ಅಲ್ವ ನಾವು ಹುಟ್ಟುವಾಗಲೇ ನಮ್ಮ ಜೀವವು ಶಾಪದೊಳಗೆ ಹುಟ್ಟಿರುವಂಥದ್ದಾಗಿರ್ತದೆ ನಾವು ಪಾಪ ಸ್ವಭಾವವುಳ್ಳವರಾಗಿ ನಾವು ಹುಡ್ತೀವಿ ನಾವು ಪಾಪ ಮಾಡದೇ ಇರೋದಕ್ಕಾಗಲ್ಲ ಆಗಿರುವಾಗ ಪಾಪ ಮಾಡದೇ ಇರುವಾಗ ನಾವೇ ಪಾಪ ಮಾಡುವಾಗ ಇನ್ನೊಬ್ಬರನ್ನ ಹೇಗೆ ಪಾಪದಿಂದ ರಕ್ಷಿಸೋದಕ್ಕಾಗತ್ತೆ ಅದರಿಂದ ಒಂದು ನೀತಿಪರನಾಗಿರಬೇಕು ಪಾಪ ಇಲ್ಲದವನಾಗಿರಬೇಕು ಇದು ಬಹಳ ಮುಖ್ಯವಾಗಿದೆ ಅಲ್ಲವರ ಮನುಷ್ಯನಿಂದನೇ ಒಬ್ಬ ಬಂದರೆ ಆಗೋದಿಲ್ಲ ಅದಕ್ಕೇ ಇಲ್ಲಿ ಸ್ತ್ರೀಯಿಂದನೇ ಹುಟ್ಟಬೇಕು ಪುರುಷನ ಮೂಲಕ ಅಲ್ಲ ಎಲ್ಲರೂ ಹುಟ್ಟೋ ಪ್ರಕಾರ ಅಲ್ಲ ಅಂತ ನಾವು ಕ್ಲಿಯರಾಗಿ ನಾವು ನೋಡ್ತೀವಿ ಅದಕ್ಕೇ ಅಲ್ಲಿ ಅದೇ ಕಾರಣದಲ್ಲಿ ಹೇಳಿದ್ದೇನಂತ ಸ್ತ್ರೀಯ ಸಂತಾನ ಅಂತಲೇ ಹೇಳಿದ್ದು ಸ್ತ್ರೀ ಪುರುಷರಿಗೆ ಹುಟ್ಟಿದವನಂತ ಹೇಳಿಲ್ಲ ನೋಡ ಸ್ತ್ರೀಯ ಸಂತಾನ ಅನ್ನುವಾಗ ಬರೀ ಸ್ತ್ರೀಯಿಂದನೇ ಹುಟ್ಟಿರಬೇಕು ಅಕ್ಷರಾಂಶ ನಾವು ನೋಡುವಾಗ ಜನರಲ್ಲಿ ನಾವು ನೋಡುವಾಗ ಎಲ್ಲರೂ ಸ್ತ್ರೀಯ ಸಂತಾನ ಅಂತ ಹೇಳ್ತೀವಿ ಆದರೆ ಪುರುಷರಿಂದ ಹುಟ್ಟಿರ್ತಾರೆ ಹಂಗಾಗ್ತೀರ ಸ್ತ್ರೀಯಿಂದನೇ ಹುಟ್ಟಿರಬೇಕು ಸ್ತ್ರೀಯ ಸಂತಾನವಾಗಿರಬೇಕು ಅನ್ನೋದೇ ದೇವರು ನಮಗೆ ಕೊಟ್ಟಂಥ ಒಂದು ಸೂಚನೆ ಕೂಡ ಆಗಿರ್ತದೆ ಸೊ ಆ ಕಾಲ ಬಂದಾಗ ದೇವರು ಅದನ್ನು ನೆರವೇರಿಸ್ತಾರೆ ನೋಡಿ ಅದು ಯಾವ ರೀತಿ ನೆರವೇರಿಸ್ತಾರೆ ಅದು ಸ್ತ್ರೀಯ ಮೂಲಕನೇ ಬರಬೇಕಾಗಿತ್ತು ಆ ಕಾಲದವರೆಗೂ ದೇವರು ಕಾದಿದ್ರು ಎಂಬುದಾಗಿ ನಾವು ಗಲಾತಿಯ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಓದಬಹುದು ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು ನೋಡಿದ್ರ ಈಗ ನೋಡಿ ಕಾಲ ಪರಿಪೂರ್ಣವಾದಾಗ ಅಂದ್ರೆ ಕರೆಕ್ಟ್ ಟೈಮ್ ಬಂದಾಗ ಆ ಸಂತಾನ ಹುಟ್ಟುವಂತೆ ಮಾಡಿದ್ರು ಆಗ ತನ್ನ ಮಗನನ್ನು ಕಳಿಸಿಕೊಟ್ಟನು ಯಾರು ತನ್ನ ಮಗ ಅಂದರೆ ಭೂಲೋಕದಲ್ಲಿ ದೇವರು ಸೃಷ್ಟಿ ಕಾರ್ಯ ಮಾಡುವುದಕ್ಕೆ ಮುಂಚೆಯೇ ಪರಲೋಕದಲ್ಲಿ ಅನೇಕರನ್ನು ಸೃಷ್ಟಿಸಿದರು ಅವರಲ್ಲಿ ಮೊದಲನೇ ಸೃಷ್ಟಿಯಾಗಿದ್ದ ಆತನು ತನ್ನ ಮಗ ಆತನೇ ಯೇಸು ಕ್ರಿಸ್ತನು ಯೇಸು ಭೂಮಿಯಲ್ಲಿ ಈಗ ಮರೆಯಲ ಮೂಲಕ ಹುಟ್ಟುವುದಕ್ಕೆ ಮುಂಚೆ ಪರಲೋಕದಲ್ಲಿದ್ದರು ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವೇ ನರಾವತಾರ ಇತ್ತು ನಮ್ಮ ಮಧ್ಯದಲ್ಲಿ ಬಂತು ಅಂತ ನಾವು ಓದ್ತೀವಲ್ಲ ಸೊ ಇದ್ದಂಥ ಆ ಮಗನನ್ನು ಕಳಿಸಿಕೊಟ್ರು ಅದಕ್ಕೆ ನಮಗೆ ಒಂದು ಕುಮಾರನು ಕೊಡಲ್ಪಟ್ಟನು ಅಂತಲೇ ನಾವು ನೋಡೋದು ಅಲ್ವಾ ಐಜಯ್ಯ ಒಂಬತ್ತು ಆರಲ್ಲೆಲ್ಲ ಸೊ ಇದ್ದಂಥವನ್ನೇ ಕಳಿಸಿದ್ರು ದೇವರು ತನ್ನ ಮಗನನ್ನು ಕಳಿಸಿದ್ರು ನಮ್ಮ ಮಗನನ್ನು ಕೊಟ್ಟನು ಅಂದ್ರೆ ಮಗ ಇದ್ದ ಪರಲೋಕದಲ್ಲಿ ಅಲ್ಲವರ ಎಲ್ಲ ಸೃಷ್ಟಿಗಿಂತ ಒಂದು ಉನ್ನತ ಒಂದು ಸೃಷ್ಟಿಯಾಗಿ ಸೃಷ್ಟಿಗೆಲ್ಲ ಪ್ರಥಮ ಆತನೇ ಅಂತ ನಾವು ನೋಡ್ತೀವಿ ಆತನನ್ನು ಮರೆಯಳ ಮೂಲಕ ಹುಟ್ಟುವಂತೆ ಮಾಡ್ತಾರೆ ನಾನು ಆದ್ದರಿಂದ ಮರೆಯಲು ಮೂಲಕ ಹುಟ್ಟುವಾಗ ಆತನು ಬೇರೆ ಪುರುಷನಿಂದ ಹುಟ್ಟಿಲ್ಲ ಆತನು ಸ್ತ್ರೀಯ ಸಂತಾನವಾಗಿ ಹುಡ್ತಾನೆ ಅದನ್ನೇ ಇಲ್ಲಿ ನಾವು ನೋಡೋದು ತಿರುಗಬಹುದೇ ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು ದೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ದೀನನಾಗಿಯೂ ಬಂದನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ನೋಡ್ತೀವಿ ಸ್ತ್ರೀಯನ್ನು ಮಾತ್ರ ಅಂತ ಹೇಳ್ತಾರೆ ಬೇರೆ ಪುರುಷನಿಂದ ಅಂತ ಹೇಳಲ್ಲ ಸೊ ಆ ರೀತಿ ನೋಡುವಾಗ ಸರ್ಪನಿಗೆ ಸ್ತ್ರೀಯ ಸಂತಾನವು ನಿನ್ನ ತಲೆಯ ಜಜ್ಜು ನೋಡುವಾಗ ಸ್ತ್ರೀಯಿಂದ ಮಾತ್ರ ಹುಟ್ಟಿರಬೇಕು ಕನ್ಯಾ ಸ್ತ್ರೀಗೆ ಹುಟ್ಟಿರಬೇಕು ಅದು ಹೇಗೆ ಅಂದರೆ ದೇವರು ಪರಲೋಕದಿಂದ ಅವರ ಮಗನನ್ನು ಒಂದು ನರ ಮನುಷ್ಯನಾಗಿ ಬೇರ್ಪಡಿಸಿ ಆ ಒಂದು ಅಣುವಾಗಿ ಮಾಡಿ ಮರಿಯಳ ಗರ್ಭದಲ್ಲಿ ಇಡ್ತಾರೆ ಅದನ್ನೇ ಪರಿಶುದಾತ್ಮದಿಂದ ನೀನು ಆಗುವೆಂದೆ ದೇವರ ಶಕ್ತಿ ಪರಲೋಕದಲ್ಲಿದ್ದಂಥ ತನ್ನ ಮಗನಾದಂಥ ಯೇಸು ಕ್ರಿಸ್ತನನ್ನು ಆತ್ಮೀಕವಾಗಿದ್ದಂಥ ಯೇಸು ಕ್ರಿಸ್ತನನ್ನು ಯೇಸುವನ್ನು ಈಗ ಒಂದು ನರ ಮನುಷ್ಯನ ಅಣುವಾಗಿ ಮಾರ್ಪಡಿಸಿ ಮರಿಯಳ ಗರ್ಭದಲ್ಲಿ ಇಡ್ತಾರೆ ಆ ರೀತಿಯ ಆಕೆ ಗರ್ಭಿಣಿಯಾಗಿ ಮಗುವನ್ನು ಹೇಳ್ತಾಳೆ ಸೊ ಇದ್ರ ಬಗ್ಗೆ ನಾವು ನೋಡುವಾಗ ಅನೇಕ ಸಂದರ್ಭದಲ್ಲಿ ದೇವರು ತನ್ನ ಮಗನನ್ನು ಕಳಿಸೋದು ಆ ಹುಟ್ಟುವಂಥವನು ದೇವರ ಮಗ ಅನ್ನಿಸ್ಕೊಡುವನು ಅನ್ನೋದು ಬಹಳ ಕ್ಲಿಯರ್ ಆಗಿ ನಾವು ನೋಡ್ತೀವಿ ಅದನ್ನೇ ಕೀರ್ತನೆಯಲ್ಲಿ ಎರಡನೇ ಅಧ್ಯಾಯ ಏಳನೇ ವಚನ ಓದಿ ನಾನು ಯಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ ಕೇಳಿರಿ ಆತನು ನನಗೆ ನನಗೆ ನೀನು ಮಗನು ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ನೋಡಿದ್ರ ಅಲ್ವಾ ನೀನು ನನ್ನ ಮಗನು ಈ ಹೊತ್ತೇ ನಾನು ಪಡೆದಿದ್ದೇನೆ ದೇವರು ಸೃಷ್ಟಿ ಆರಂಭದಲ್ಲಿ ತನ್ನ ಮಗನನ್ನು ಪಡೆದರು ಈಗ ಏಸುತ್ತಿರ್ಗ ಎರಡನೇ ಸಾರಿ ಹುಡ್ತಿದ್ದಾರೆ ಮನುಷ್ಯನಾಗಿ ಹುಡ್ತಿದ್ದಾರೆ ಹಂಗೆ ದೇವರು ಮಾಡ್ತಾರೆ ಅದೇ ದೇವರ ಪರಿಶುದಾತ್ಮನ ಶಕ್ತಿ ನಿನ್ನ ಮೇಲೆ ನೆರಳಾಗುವುದು ಆಗ ನೀನು ಗರ್ಭಿಣಿ ಆಗುವೆನ್ ಇದ್ದಂಥ ತನ್ನ ಮಗನ ಒಂದು ಮನುಷ್ಯನಾಗಿ ಅಣುವಾಗಿ ಬದಲಾಯಿಸಿ ಅಮರಿಯನ ಗರ್ಭದಲ್ಲಿ ಇಡ್ತಾರೆ ದೇವರು ಆದ್ರಿಂದನೇ ಯೇಸು ನ ದೇವರ ಅನೇಕ ಸಂದರ್ಭದಲ್ಲಿ ನನ್ನ ಮಗ ನನ್ನ ಮಗ ಅಂತ ಹೇಳ್ತಾರೆ ನೋಡಿ ಮತ್ತೆ ಮೂರು ಹದಿನೇಳು ಈತನು ಪ್ರಿಯನಾಗಿರುವ ನನ್ನ ಮಗನು ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು ಯೇಸು ತಗೊಳ್ಳುವಾಗ ಇದು ನನ್ನ ಪ್ರಿಯನಾದ ಮಗನು ನಾನು ಈತನನ್ನು ಮೆಚ್ಚಿದ್ದೇನೆ ಅಂತ ಒಂದು ಮಾತು ಹೇಳಲ್ಲ ಮತ್ತೆ ಅಧ್ಯಾಯ ಐದನೇ ವಚನದಲ್ಲಿ ಆತನು ರೂಪಾಂತರ ಆಗುವಾಗ ಹೇಳುವ ಮಾತು ನೋಡಿ ಹೀಗೆ ಮಾತಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು ಇದಲ್ಲದೆ ಆ ಮೋಡದೊಳಗಿಂದ ಈತನು ಪ್ರಿಯನಾಗಿರುವ ನನ್ನ ಮಗನು ಈತನನ್ನು ನಾನು ಮೆಚ್ಚಿದ್ದೇನೆ ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು ನೋಡಿದ್ರೆ ದೇವರು ಅನೇಕ ಸಂದರ್ಭದಲ್ಲಿ ಈತನ ನನ್ನ ಮಗ ಆತನ್ನು ಮೆಚ್ಚಿದ್ದೇನೆ ಆತನ ಮಾತನ್ನು ಕೇಳಿರಿ ಅಂತ ಹೇಳ್ತಿದ್ದಾರೆ ಅನ್ನುವಾಗ ಆತನು ಹುಟ್ಟಿದ್ದು ದೇವರ ಶಕ್ತಿಯಿಂದ ಪುರುಷನಿಂದ ಅಲ್ಲ ಇದೆ ಭಾಳ ಕ್ಲಿಯರ್ ಆಗಿ ನಮಗೆ ಬೈಬಲ್ನಲ್ಲಿ ಯೇಸು ಸ್ವಾಮಿಯ ಜನನದ ಚರಿತ್ರೆ ಹೇಳುವಾಗ ಕ್ಲಿಯರ್ ಆಗಿ ಹೇಳ್ತಾರೆ ಅಲ್ಲಿ ನೋಡಿ ಇಲ್ಲಿ ಮೇರಿ ಈ ರೀತಿ ಆಗಿರೋದು ಆಗ್ತದೆ ಆ ರೀತಿ ಗರ್ಭಿಣಿ ಆಗ್ತಾಳೆ ಅಲ್ಲಿ ಜೋಸೆಫನೊಂದಿಗೆ ನಿಶ್ಚಿತಾರ್ಥ ಆಗಿತ್ತಲ್ಲ ಯೂಸೆಫನಿಗೆ ಆ ವಿಷಯ ಗೊತ್ತಿಲ್ಲ ಆಗ ಅಲ್ಲಿ ಯೂಸೆಫ್ ಇಲ್ವಲ್ಲ ಆಗ ಯೂಸೆಫಿಗೆ ಹೆಂಗೋ ಗೊತ್ತು ಬರ್ತದೆ ಆಕೆ ಗರ್ಭಿಣಿ ಆಗಿದ್ದಾಳೆ ಅಂತ ಆಗ ಇಲ್ಲಿ ದೇವದೂತನು ಹೇಳಿದ್ದು ಆಕೆ ಪರಿಶುದ್ಧಾತ್ಮೆಯಿಂದ ಗರ್ಭಿಣಿ ಆಗಿದ್ದೆಲ್ಲ ಆತನಿಗೆ ಗೊತ್ತಿಲ್ಲ ಹೇಳಿದ್ರೂ ಆತನಿಗೆ ನಂಬೋದಕ್ಕೆ ಕಷ್ಟ ಅಲ್ವ ಆಗ ಆತನ ಏನು ಮಾಡ್ದ ಇಲ್ಲಿ ಏನೋ ತಪ್ಪು ನಡೆದಿದೆ ಆದ್ದರಿಂದ ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಬಿಡೋಣ ಅನ್ನೋ ಒಂದು ನಿರ್ಧಾರಕ್ಕೆ ಬಂದ ನೋಡಿ ಅದನ್ನು ನಾವು ಮತ್ತೆ ಒಂದನೇ ಅಧ್ಯಾಯ ಹದಿನೆಂಟನೇ ವರ್ಷದಿಂದ ಓದುವಾಗ ಗೊತ್ತಾಗ್ತದೆ ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ ಆತನ ತಾಯಿಯಾದ ಮರಿಯಳನ್ನು ಯೂಸೆಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಿಯಾಗಿದ್ದದ್ದು ತಿಳಿದು ಬಂತು ನೋಡಿದ್ರ ಎಷ್ಟು ಕ್ಲಿಯರ್ ಆಗಿ ಅವರು ಕೂಡಿ ಬರೋದಕ್ಕೆ ಮುಂಚೆ ಅವಳು ಪವಿತ್ರಾತ್ಮದಿಂದ ಬಸುರಿ ಅಂತ ಯೂಸೆಫ್ಗೆ ತಿಳಿದು ಬರ್ತದೆ ಸೊ ಕೂಡುವುದಕ್ಕೆ ಮುಂಚೆ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ ಆಮೇಲೆ ಹತ್ತೊಂಬತ್ತನೇ ವಚನ ಆದರೆ ಆಕೆಯ ಗಂಡನಾದ ಯೂಸೆಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು ನೋಡಿದ್ರ ಯೂಸೆಫ್ಗೆ ತುಂಬಾ ಆಗುತ್ತೆ ಹೆಂಗಿರ್ಬೇಕು ಅಲ್ವಾ ಇವನು ಲಗ್ನ ಆಗುವಂತ ಹುಡುಗಿ ಆಲ್ರೆಡಿ ಪ್ರೆಗ್ನೆಂಟ್ ಅಂದಾಗ ಈತನಿಗೆ ಹೆಂಗಿರಬೇಕು ತುಂಬಾ ಬೇಜಾರು ದುಃಖ ಕೋಪ ಎಲ್ಲ ಬಂದಿರಬೇಕು ಆದ್ರೆ ಇವನು ಒಳ್ಳೆ ಮನುಷ್ಯ ನಾನು ಇದನ್ನು ಎಲ್ಲರ ಮುಂದೆ ಪಬ್ಲಿಕ್ಕಾಗಿ ಮಾಡಿ ಯಾಕೆ ಆಮೇಲೆ ಆಕೆ ಮೇಲೆ ನಿಂದೆ ಹಾಕಬೇಕು ಮಾತ್ರ ಅಲ್ಲ ಆ ಕಾಲದಲ್ಲಿ ಈ ವ್ಯಭಿಚಾರ ಅನ್ನೋದನ್ನ ಭಾಳ ಆಗಿ ತಗೊಳ್ಳೋರು ಯಾರನ್ನ ಈ ರೀತಿ ಎಂಗೇಜ್ಮೆಂಟ್ ಆಗಿ ಇನ್ನೊಬ್ಬನ ಜೊತೆ ಸಹವಾಸ ಮಾಡೋದ್ರಾಗಲಿ ಜಾರತ ಮಾಡೋಂಥರಾಗಲಿ ಅಂಥವ್ರನ್ನ ಎಲ್ಲರೂ ಸೇರಿ ತೀರ್ಪು ಮಾಡಿ ಕಲ್ಲು ಹೊಡೆದು ಸಾಯಿಸೇ ಬಿಡೋರು ಅಷ್ಟು ಸೀರಿಯಸ್ ಆಗಿ ಈಗಲೂ ಕೆಲವು ಕಡೆ ಎಲ್ಲ ಮುಸ್ಲಿಮ್ ಕಂಟ್ರೀಸ್ ಆಗುತ್ತಲ್ಲ ಅದು ಆ ಕಾಲದಲ್ಲಿ ಯೋಧರು ಆ ಥರ ಇದ್ದರು ಅದಕ್ಕೆ ಯೋಸೆಫು ಇದೆಲ್ಲ ಮಾಡೋದು ಬೇಡ ಬಿಟ್ಬಿಡಾರ ಅವ್ರ ಏನೋ ಮಾಡ್ಕೊಳ್ಳಿ ಅಂತ ಒಂದು ನಿರ್ಧಾರ ತಗೊತಾನೆ ಆದರೆ ಇಪ್ಪತ್ತನೇ ವಚನದಲ್ಲಿ ಏನಾಗ್ತದೆ ನೋಡಿ ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ವಂಶದವನೇ ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು ಆಕೆಯ ಗರ್ಭ ಪವಿತ್ರಾತ್ಮದಿಂದ ಆದದ್ದು ಅಂತ ಕ್ಲೀನ್ ಆಗಿ ಆತನಿಗೆ ಹೇಳ್ತಾರೆ ಅಲ್ವರ ಆಮೇಲೆ ಇಪ್ಪತ್ತೊಂದನೇ ವಚನ ಆತನ ಹೆಂಗಿರ್ತಾನೆ ಅವನು ಎಷ್ಟು ವಿಶೇಷವಾಗಿರ್ತಾನೆ ಅಂತ ಕೂಡ ಹೇಳ್ತಾರೆ ನೋಡಿ ಇಪ್ಪತ್ತೊಂದು ಆಕೆಯು ಒಬ್ಬ ಮಗನನ್ನು ಹಡೆಯುವಳು ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ನೋಡಿದ್ರೆ ಏಸು ಯೋಶುವ ಅಂದ್ರೆ ಅದೇ ಮೀನಿಂಗ್ ಅವ ಜನಗಳನ್ನು ರಕ್ಷಿಸ್ತಾನೆ ಜನಗಳನ್ನು ಅವರ ಪಾಪಗಳಿಂದ ರಕ್ಷಿಸ್ತಾನೆ ಆದ್ರಿಂದ ಆತನು ಬೇರೆಯವರನ್ನು ಪಾಪದಿಂದ ರಕ್ಷಿಸಬೇಕಂದ್ರೆ ಈತನು ಪಾಪಿಯಾಗಿರಬಾರ್ದು ಅದಕ್ಕೋಸ್ಕರ ಆತನು ಪಾಪವಿಲ್ಲದಂತ ಒಂದು ಶಿಶುವಾಗಿ ದೇವರ ಶಕ್ತಿಯಿಂದ ಹುಟ್ಟುವಂತನಾಗಿರ್ತಾನೆ ಅದನ್ನು ನಾವು ತಿಳ್ಕೊಬೋದು ಆಮೇಲೆ ಇಪ್ಪತ್ತ ಇಪ್ಪತ್ತೆರಡನೇ ವಚನ ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು ಆ ಮಾತು ಏನೆಂದರೆ ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು ಆತನಿಗೆ ಎಂದು ಹೆಸರಿಡುವರು ಎಂಬುದು ಈ ಹೆಸರಿನ ಅರ್ಥ ನೀಡದು ಆಗ ಯೋಸೆಫನು ನಿದ್ದೆ ತಿಳಿದೆದ್ದು ಕರ್ತನ ದೂತನು ಅಪ್ಪನೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು ಯಾಕಂದ್ರೆ ಲಗ್ನ ಆಗಬೇಕಾಗಿತ್ತಿತ್ತು ಯಾಕೆಂದ್ರೆ ಇಲ್ಲಾಂದರೆ ಅವಳಿಗೆ ಮೇಲೆ ಒಂದು ನಿಂದೆ ಬರುತ್ತೆ ಮಾತ್ರ ಅವ ಅವಳಿಗೆ ಹುಟ್ಟುವಂಥ ಮಗು ಮೇಲೂ ಒಂದು ತಪ್ಪಾದಂಥ ಅಭಿಪ್ರಾಯ ಬಂದ್ಬಿಡುತ್ತೆ ಎಲ್ಲರಲ್ಲಿ ಆ ಕಾರಣಕ್ಕೆ ಯೋಸೆಫು ದೇವರು ಉಪಯೋಗಿಸೋದು ಯೋಸೆಫ್ನ ಲಗ್ನ ಆಗಬೇಕಂತ ಹೇಳೋದು ಅಲ್ವರ ಸೊ ಆ ರೀತಿ ಆತನಿಗೆ ಹೇಳ್ತಾರೆ ಆಮೇಲೆ ಮುಖ್ಯವಾಗಿ ನಾವು ಇಪ್ಪತ್ತೈದನೇ ವಚನದಲ್ಲಿ ಏನು ನೋಡ್ತೀವಿ ಅಂದರೆ ಆದರೆ ಆಕೆಯು ಗಂಡು ಮಗನನ್ನು ಹಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ ಮಗುವಿಗೆ ಏಸುವೆಂದು ಹೆಸರಿಟ್ಟನು ಆದರೆ ಆಕೆಯು ಗಂಡು ಮಗನನ್ನು ಹಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ ಮಗುವಿಗೆ ಏಸುವೆಂದು ಹೆಸರಿಟ್ಟನು ಆಕೆಯನ್ನು ಅರಿಯಲಿಲ್ಲ ಆಕೆ ಮೊದಲನೆಯ ಮಗನನ್ನು ಪಡೆಯುವ ತನಕ ಯಾವ ರೀತಿ ಆದಾಮು ಅವಳನ್ನು ಅರಿತನು ಅವಳು ಗರ್ಭಿಣಿಯಾಗಿ ಕಾಯಿ ನಾನು ಏನೋ ಸೊ ಇದೆಲ್ಲ ಅಂತ ನೋ ನೋಡ್ತೀವಲ್ಲ ಹಂಗಲ್ಲ ಇದು ಯೋಸೆಫು ಆಕೆಯನ್ನು ಅರಿಯಲಿಲ್ಲ ಆಕೆ ಗರ್ಭಿಣಿಯಾಗಿದ್ದು ಯೋಸೆಫಿನಿಂದ ಅಲ್ಲ ದೇವರ ಶಕ್ತಿಯಿಂದ ಅನ್ನೋದು ನಮಗೆ ಎಷ್ಟು ಚೆನ್ನಾಗಿ ಗೊತ್ತಾಗ್ತದೆ ಸೊ ಹೀಗಾದ ನಂತರ ನಮಗೆಲ್ಲ ಗೊತ್ತಿದೆ ಯೋಸೆಫು ಮೇರಿ ಬೆದಲೆಮಗೆ ಬರ್ತಾರೆ ಆಗ ಅವಳು ಒಂಬತ್ತು ತಿಂಗಳ ನಂತರ ಆ ಮಗುವನ್ನು ಇರೋದನ್ನು ನೋಡ್ತೀವಿ ಆಗ ಪರಲೋಕದಲ್ಲಿ ದೇವದೂತರಿಗೆ ಎಷ್ಟು ಸಂತೋಷ ಆಯಿತು ಅನ್ನೋದನ್ನ ಅವರೆಷ್ಟು ಆರ್ಭಟಿಸಿದ್ರು ಯಾಕೆ ದೇವರು ಏದೇನಲ್ಲಿ ಆ ಸ್ತ್ರೀಗೆ ಹೇಳಿದಂಥ ಮಾತು ಮತ್ತು ಅಬ್ರಹಾಮಿಗೆ ಹೇಳಿದಂಥ ಮಾತು ಆ ಒಂದು ಸಂತಾನ ಫೈನಲಿ ಹುಟ್ಟಿದೆ ಲೋಕದ ಮೇಲಿರುವಂಥ ಶಾಪವನ್ನು ತೆಗೆದುಹಾಕುವಂಥ ಸಂತಾನ ಲೋಕದಲ್ಲಿರುವಂಥ ಎಲ್ಲ ಜನಗಳಿಗೂ ಆಶೀರ್ವಾದವನ್ನು ಪುನಃ ಕೊಡುವಂಥ ಆ ಸಂತಾನ ಹುಟ್ಟತಲ್ಲ ಅಂತ ದೇವದೂತರು ಎಷ್ಟೋ ಸಂತೋಷ ಪಡ್ತಾರೆ ಆಮೇಲೆ ಆ ಕುರುಬರಿಗೆ ಹೇಳ್ತಾರೆ ಆ ಕುರುಬರು ಓಡೋಗಿ ನೋಡಿದಾಗ ಹಾಗೆ ಏಸು ಆ ಗೋದಲಲ್ಲಿ ಇರೋದನ್ನ ನೋಡ್ತಾರೆ ಇದೆಲ್ಲ ಆಗತ್ತೆ ಮಾತ್ರ ಅಲ್ಲ ಎಲ್ಲೋ ದೂರ ದೇಶದಲ್ಲಿದ್ದಂಥ ಜ್ಞಾನಿಗಳು ಆತನ ನಕ್ಷತ್ರ ನೋಡಿ ಅಲ್ಲಿಂದ ಆತನ ಹುಡ್ಕೊಂಡು 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 ಬರೋದಕ್ಕೂ ಕೂಡ ಪ್ರಾರಂಭಿಸ್ತಾರೆ ಇದೆಲ್ಲ ನಮಗೆ ಗೊತ್ತಿದೆ ಅಲ್ವಾ ಅದು ನೋಡಿ ಇದೆಲ್ಲ ನಡೀತಿದ್ದಾಗ ಇದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಿರೋದು ಯಾರು ಗೊತ್ತಾ ನಾವು ಯಾಕೆಂದರೆ ಅವನು ತಲೆ ಜಜ್ಜಿಯವರೇ ತಾನೆ ಈ ಮಗು ಅದರಿಂದ ಅವನು ಬಲ ಅಲರ್ಟ್ ಆಗ್ಬಿಡ್ತಾನೆ ಅಲರ್ಟ್ ಆಗ್ಬಿಟ್ಟು ಏನು ಮಾಡ್ತಾನಲ್ಲ ನಮ್ಗೆ ಗೊತ್ತಿದೆ ಆತನಿನ್ನ ಶಿಶುವಾಗಿದ್ದಾಗೆ ಆತನ ನಾಶ ಮಾಡಬೇಕು ಎಂಬುದಾಗಿ ಅವನು ಭಾಳ ಪ್ರಯತ್ನಗಳು ಮಾಡ್ತಾನೆ ಅಲ್ವರ ಆ ಒಂದು ಜ್ಞಾನಿಗಳನ್ನ ಉಪಯೋಗಿಸಿ ಆ ಮಗುನ ಕೊಲ್ಲಬೇಕಂತ ನೋಡ್ತಾನೆ ಯಾಕಂದರೆ ಆ ಕಾಲದಲ್ಲಿ ಇರೋದ್ ರಾಜ ಆಗ ಆಳ್ವಿಕೆ ಮಾಡ್ತಿದ್ದು ಆತನ ಯಾವ ಥರ ಒಂದು ಮೇನ್ಯಾಕ್ ಅಂದರೆ ಹುಚ್ಚ ಅಂದರೆ ಅವನ ಸಿಂಹಾಸನ ಅಂದರೆ ಅವ್ನಿಗೆ ಅಷ್ಟು ಹುಚ್ಚು ಅವನು ಯಾರಾನ ಆತನ ಸಿಂಹಾಸನ ಪಡ್ಕೊಳ್ಬೇಕಂತ ಆಸೆ ಪಡ್ತಾರಂದರೆ ಅಂಥವ್ನ ಸಾಯಿಸಿಬಿಡ್ತಾ ಇದ್ದ ಅವನ ಸ್ವಂತ ಮಕ್ಕಳನ್ನೇ ಅವನು ಸಾಯಿಸಿದ್ದ ಯಾಕೆಂದರೆ ಇವನು ಸಿಂಹಾಸನ ಅವ್ರು ಎತ್ಕೊಂಡ್ಬಿಡ್ತಾರೆ ಅಂತ ಅಷ್ಟು ಕ್ರೂರಿಯಾದಂಥ ಒಂದು ರಾಜ ಅವನ ಆಳ್ವಿಕೆ ಮಾಡ್ತಿದ್ದ ಈ ಜ್ಞಾನಿಗಳು ಕರೆಕ್ಟಾಗಿ ಹೋಗಿ ರಾಜ ಮನೆಗೆ ಹೋಗ್ಬಿಡ್ತಾರೆ ಹುಟ್ಟಬೇಕಾದ ಆ ರಾಜ ಎಲ್ಲಿ ಅಂತ ಆಗ ಅವನು ಹೆಂಗಿರಬೇಕು ಅವನಿಗೆ ಬಹಳ ಒಂದು ಗಾಬರಿಯಾಗಿ ಅವನು ಕೇಳ್ತಾನೆ ಹೌದಾ ರಾಜ ಯಾರು ಅನುವಾಗ ಈ ಥರ ನಕ್ಷತ್ರ ನೋಡಿದ್ದೀವಿ ಅಲ್ಲಿ ಬಾಲ ಮೇಳಿದ್ನಲ್ಲ ಯಾಕೋಬಿಂದ ಒಂದು ನಕ್ಷತ್ರ ಓದಿಸುವುದು ಅಂತ ಅದು ಫೈನಲಿ ಹುಟ್ಟಿದೆ ಅಂತ ಇವರು ತಿಳ್ಕೊಂಡು ಬರುವಾಗ ಅವನು ಪ್ಲ್ಯಾನ್ ಮಾಡ್ತಾನೆ ನೀವು ಹೋಗ್ರಿ ಹುಡುಕ್ರಿ ಅದು ಸಿಕ್ಕಿದಾಗ ನನಗೂ ಹೇಳಿ ನಾನು ಬಂದು ಆ ಮಗುವನ್ನು ಆರಾಧನೆ ಮಾಡ್ತೀನಿ ಅಂತ ಆದರೆ ಇವನು ಆರಾಧನೆ ಮಾಡೋಂಥ ಒಂದು ವಿಧ ನಮಗೆಲ್ಲ ಗೊತ್ತಿದೆ ಇವನು ಸಾಯಿಸ್ಬೇಕಂತ ಆ ಒಂದು ಪ್ಲ್ಯಾನ್ ಮಾಡ್ತಾನೆ ಆದರೆ ದೇವರು ಆಗ ಮಗುನ ಕಾಪಾಡ್ತಾರೆ ಅಜ್ಞಾನಿಗಳಿಗೆ ಕನಸಲ್ಲಿ ನೀವು ತಿರುಗಾ ಇರೋದಕ್ಕೆ ಹೋಗಿ ಹೇಳ್ಬೇಡ್ರಿ ಬೇರೆ ದಿಕ್ಕಲ್ಲಿ ನೀವು ನಿಮ್ಮ ಮನೆಗಳಿಗೆ ಹಿಂದೂರಿಗೆ ಹೋಗಿ ಅಂತ ಅವರಿಗೆ ವಾರ್ನ್ ಮಾಡ್ತಾರೆ ವ್ಯವಸಾವಿಗೆ ನೀನು ಹೈಗು ಹೋಗ್ಬಿಡು ಅಂತ ವಾರ್ನಿಂಗ್ ಕೊಟ್ಟಾಗ ಆಗ ಆ ರೀತಿ ದೇವ್ರು ತಪ್ಪಿಸ್ತಾರೆ ಆದಾಗ ನಾವು ನೋಡ್ತೀವಲ್ಲ ಎಷ್ಟು ಮಕ್ಕಳನ್ನ ಅವನು ಕೊಂದಾಗ್ತಾನೆ ಅವ್ರ ಹತ್ರ ತಿಳ್ಕೊಂಡಿದ್ದ ಎರಡು ವರ್ಷ ಒಳಗಡೆ ಇರುವಂಥ ಮಕ್ಕಳನ್ನೆಲ್ಲ ಕೊಂದಾಗ್ತಾನೆ ಯಾಕಂದರೆ ಆ ಶಿಶುನ ಸಹಿಸಬೇಕು ಇದರಲ್ಲಿ ನಮಗೇನು ಗೊತ್ತಾಗತ್ತೆ ಅಂದರೆ ಆ ಸರ್ಪವು ಸರ್ಪದ ಸಂತಾನವು ಯಾವ ರೀತಿ ಸ್ತ್ರೀಯ ಸಂತಾನವನ್ನು ನಾಶ ಮಾಡಬೇಕಂತ ಎಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದನ್ನ ನಮಗೆ ಚೆನ್ನಾಗಿ ತಿಳಿದು ಬರ್ತದೆ ಅಲ್ವರ ಇದೆಲ್ಲ ನಾವು ಮತ್ತು ಎರಡನೇ ದೇಹದಲ್ಲಿ ಓದ್ಬೋದು ಮತ್ತು ನಾವು ನೋಡುವಾಗ ಸೈತಾನನು ಯೇಸುವನು ಆತನು ಶಿಶುವಾಗಿದ್ದಾಗ ಸಹಿಸ್ಲಿಕ್ಕಾಗಿಲ್ಲ ಆಮೇಲೆ ಯೇಸು ಮೂವತ್ತು ವಯಸ್ಸಿದ್ದಾಗ ಆತನು ಪೂರ್ಣ ಪುರುಷನಾಗಿ ಆ ಯೋರ್ ಬಂದು ಬಾಪ್ಟಿಸಮ್ ತಕ್ಕೊಂಡು ದೇವರಿಗೆ ಸಜೀವ ಯಜ್ಞವಾಗಿ ತನ್ನನ್ನು ಅರ್ಪಿಸುವುದಕ್ಕೆ ಪ್ರಾರಂಭ ಮಾಡುವಾಗ ತನ್ನ ಸೇವೆಯನ್ನು ಪ್ರಾರಂಭಿಸುವಾಗ ಆಗ ಸಹಿತ ಯೇಸು ಹತ್ರ ಬಂದು ನಾನಾ ವಿಧವಾದಂಥ ಶೋಧನೆಗಳನ್ನು ಮಾಡಿ ಯೇಸುವನ್ನು ಪಾಪ ಮಾಡುವಂತೆ ಮಾಡ್ತಾನೆ ಯಾಕೆ ಈಗ ಸೈತಾನನು ಆ ಸ್ತ್ರೀನ ಮೋಸಗೊಳಿಸಿ ಪಾಪದಲ್ಲಿ ಬಿಡಿಸಿ ಆದಾಮನನ್ನು ಕೂಡ ಅವಳೊಂದಿಗೆ ಈಗ ಮರಣಾಧಿಕಾರಿ ಆಗ್ಬಿಟ್ಟ ಅವರ ಮೇಲೆ ಇವನಧಿಕಾರಿ ಆಗ್ಬಿಟ್ಟ ಅವ್ರ ಪಾಪಿಗಳಾಗ್ಬಿಟ್ರು ಈಗ ದೇವರ ಶಾಪನೆ ಅವ್ರ ಮೇಲೆ ಬರೋತ್ತ ಮಾಡ್ಬಿಟ್ಟ ಈಗ ಅವಳ ಸಂತಾನವಾಗಿ ಬಂದಿರೋಂಥ ಈಗ ಇತನೂ ಪಾಪ ಮಾಡಿಬಿಟ್ರೆ ಈಗ ಅವನು ಫುಲ್ ಜಯ ಹೊಂದಂಗೆ ಅಲ್ವ ಅವನು ಪಾಪ ಆಗ್ಬಿಟ್ಟ ಹಾಗೆ ಅವನಂಗೆ ಇನ್ನೊಬ್ಬನ ರಕ್ಷಿಸ್ತಾನೆ ಅವನೇ ಸಹಬೇಕಾಗತ್ತಲ್ಲ ಆ ಒಂದು ಪ್ರಯತ್ನ ಸಹಿತ ಯೇಸು ಆ ಥರ ಮಾಡೋದು ನಾವು ನೋಡ್ತೀವಿ ಇದೆಲ್ಲ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಸುಮ್ಮನೆ ಕೆಲವು ವಚನಗಳನ್ನ ಮಾತ್ರ ನಾವು ಓದ್ಕೊಳ್ಳೋಣ ಮತ್ತು ನಾಲ್ಕನೇ ಧ್ಯೇಯ ಒಂದರಿಂದ ನಾವು ಓದುವಾಗ ನಮಗೆ ಅಲ್ಲಿ ಚೆನ್ನಾಗಿ ಗೊತ್ತಿರೋಂಥ ವಿಷಯಗಳು ಏನಂದರೆ ಯೇಸು ಸ್ವಾಮಿ ನಲವತ್ತು ದಿವಸ ಉಪವಾಸ ಮಾಡುವಾಗ ಆಗ ಸಹಿತ ನಾನು ಬಂದು ಅವರನ್ನು ಶೋಧನೆ ಪಡಿಸೋದು ಅಲ್ಲವರ ಅಷ್ಟು ಇದ್ದಾಗ ನಲವತ್ತು ದಿವಸ ಅನ್ನುವಾಗ ಎಷ್ಟು ಅಶ್ವ ಇರುತ್ತೆ ಒಂದು ಹೊತ್ತು ನಾವು ಊಟ ಮಾಡಿಲ್ಲ ಅಂದರೆ ನಮ್ಗೆ ಊಟದ ಬೇಯಲ್ಲಿ ಅಷ್ಟು ಆಸೆ ಬಂದ್ಬಿಡುತ್ತೆ ಎರಡು ಹೊತ್ತು ಒಂದು ದಿನ ಇನ್ಫ್ಯಾಕ್ಟ್ ಒಂದು ದಿನ ನಾವು ಇರೋದೇ ಇಲ್ಲ ಅರ್ಧ ದಿನ ಇರ್ತೀವಿ ಬೆಳಗ್ಗೆಯಿಂದ ನಾವು ಉಪವಾಸ ಮಾಡೋದು ಸಾಯಂಕಾಲ ತನಕ ರಾತ್ರಿ ಊಟ ಮಾಡಿಬಿಡ್ತೀವಿ ಮೋಸ್ಟ್ ಆಫ್ ಅಷ್ಟು ಕೆಲವು ಮಧ್ಯಾಹ್ನನೇ ಮಾಡಿಬಿಡ್ತಾರೆ ಉಪವಾಸ ಮಾಡ್ತೀನಿ ಇವತ್ತು ಅಂದ್ಬಿಟ್ಟು ಹನ್ನೆರಡು ಗಂಟೆ ಎರಡು ಗಂಟೆಗೆ ಊಟ ಮಾಡಿಬಿಡ್ತಾರೆ ಅಷ್ಟಕ್ಕೆ ತಡೆಯೋಕ್ಕಾಗಲ್ಲ ನಲವತ್ತು ದಿವಸ ಯೇಸು ಸ್ವಾಮಿ ಉಪವಾಸ ಮಾಡುವಾಗ ಸೈತಾನ ಬಂದು ಶೋಧನೆ ಮಾಡ್ತಾನೆ ಅದೆಲ್ಲ ನಮ್ಗೆ ಗೊತ್ತಿದೆ ಏನಂತ ಹೇಳ್ತಾನೆ ನೀನು ಈ ಕಲ್ಲುಗಳನ್ನು ರೊಟ್ಟಿಯಾಗಿ ನೀನು ಮಾಡಿ ತೋರಿಸು ನೋಡೋಣ ನೀನು ದೇವರ ಮಗನಾಗಿದ್ದೆ ಆಗ ಯೇಸು ಸ್ವಾಮಿ ಹಂಗೇನಾದರೂ ಮಾಡಿಬಿಟ್ಟಿದ್ದರೆ ದೇವರು ತನಗೆ ಕೊಟ್ಟಂಥ ಆತ್ಮನ್ನು ತನ್ನ ಹಸುವೆಗಾಗಿ ತನ್ನ ಸ್ವಂತಕ್ಕಾಗಿ ಉಪಯೋಗಿಸ್ಕೊಂಡಂಗೆ ಆಗ್ಬಿಡುತ್ತೆ ಮಾತ್ರ ಸೈತಾನನ ಮಾತು ಕೇಳದವನಾಗ್ಬಿಡ್ತಾನೆ ಅಲ್ವರ ಸೈತಾನು ಹೇಳ್ದಂಗೆ ಮಾಡೋ ಥರ ಆಗಿಬಿಡ್ತಲ್ಲ ಆಗ ಎ ಸ್ವಾಮಿ ಹೇಳೋವಂಥ ಮಾತು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕೋದಿಲ್ಲ ದೇವರ ಬಾಯಿಂದ ಬರುವಂಥ ಒಂದೊಂದು ಮಾತಿನಿಂದನೇ ಬದುಕ್ತಾನೆ ದೇವರಿಂದ ಬರುವಂಥ ಮಾತಂದರೆ ಏನರ್ಥ ಹೇಳುವಂಥ ಮಾತನ್ನು ಕೈಕೊಳ್ಳೋದ್ರ ನಿಮಿತ್ತ ಅವನು ಬದುಕ್ತಾನೆ ಅಂತ ಆ ಮಾತನ್ನ ಕೈಕೊಂಡಿರತಾನೆ ಅವರಿಬ್ಬರು ಸತ್ತಿದ್ದು ಆದ ಆಮ ಎಲ್ಲರಿಗೂ ಮರಣ ತಂದಿದ್ದು ಅದರಿಂದ ಆಹಾರಕ್ಕಿಂತ ಮುಖ್ಯ ದೇವರ ವಾಕ್ಯವನ್ನು ಕೈಕೊಳ್ಬೇಕು ಅನ್ನೋ ಮಾತು ಹೇಳ್ಬಿಡ್ತಾಯಿದೆ ಸ್ವಾಮಿ ನೋಡಿದ್ರೆ ಅವರು ಎಷ್ಟು ಸ್ಟ್ರಾಂಗ್ ಆಗಿದ್ರು ಅನ್ನೋದನ್ನ ನಾವು ನೋಡ್ತೀವಿ ಮಾತ್ರ ಅಲ್ಲ ಮತ್ತೆ ಎರಡನೇ ಸಾರಿ ಬಂದು ಮೇಲೆ ಆ ಆಲಯದ ಒಂದು ಗೋಪುರದ ಮೇಲೆ ಕರ್ಕೊಂಡೋಗಿ ನೀನು ಅಲ್ಲಿಂದ ಧುಮುಕು ವಾಕ್ಯದಲ್ಲಿ ಬರೆಯಿದ್ದೆಯಲ್ಲ ಆತನ ಕಾಲು ಬಂಡೆ ಮೇಲೆ ಜಜ್ಜಿ ಹೋಗೋದಾಗಿ ಆತನನ್ನು ರಕ್ಷಿಸ್ತಾರೆ ಅಂತ ದೇವ್ರು ರಕ್ಷಿಸ್ತಾರೆ ಆಗ ನೀನೇ ದೇವರ ಮಗ ಎಂಬುದಾಗಿ ನೀನು ತೋರಿಸ್ಕೊಂತ ಆಗ ಕೂಡ ಏ ಹೇಳ್ಬಿಡ್ತಾರೆ ನಿನ್ನ ದೇವರನ್ನು ನೀನು ಶೋಧಿಸ್ಬಾರ್ದು ದೇವರನ್ನು ಪರೀಕ್ಷೆ ಮಾಡಬಾರ್ದು ಅಲ್ಲೇನು ಬರ್ತಿದೆ ನಿನ್ನ ದಾರಿಯಲ್ಲಿ ನೀನು ಬೀಳದಂತೆ ಕಾಪಾಡ್ತಾರೆ ಅಂತಿದೆ ಅಂದರೆ ನಾವು ಕರೆಕ್ಟಾದಂಥ ಮಾರ್ಗದಲ್ಲಿ ಹೋಗ್ತಿದ್ದಾಗ ಏನಾನೋ ಆದರೂ ನಮ್ಮನ್ನು ಕಾಪಾಡ್ತಾರೆ ಅದಕ್ಕೆ ಅಂದ್ಬಿಟ್ಟು ದೇವರು ಕಾಪಾಡ್ತಾರ ಇಲ್ವನೋ ತಿಳ್ಕೊಳ್ಬೇಕಾಗಿ ನಾವು ಟೆಸ್ಟ್ ಮಾಡಬಾರ್ದು ದೇವರನ್ನ ಪರೀಕ್ಷಿಸ್ಬಾರ್ದು ಅಲ್ಲಿ ಕೂಡ ಯೇಸು ಸ್ವಾಮಿ ಅವನು ವಾಕ್ಯದಿಂದ ಕೋಟ್ ಮಾಡುವಾಗ ಕೂಡ ಅವರು ಮೋಸ ಹೋಗಲಿಲ್ಲ ಮೂರನೇದಾಗಿ ಕಡೆಯದಾಗಿ ಅವನೇನು ಬಂದು ಹೇಳ್ತಾನೆ ದೊಡ್ಡ ಶಿಖರಕ್ಕೆ ಅವನ್ನ ಕರ್ಕೊಂಡೋಗಿ ಭೂಲೋಕದ ರಾಜ್ಯಗಳೆಲ್ಲ ಅದರ ಮಹಿಮೆಗಳೆಲ್ಲ ತೋರಿಸಿ ಇದೆಲ್ಲ ನೀವೇ ಕೊಟ್ಬಿಡ್ತೀನಿ ನೀನೇನು ಬೇಕಾರೋ ಮಾಡ್ಕೊ ಅವ್ರನ್ನ ಯಾವ ರೀತಿ ಬೇಕಾದ್ರೆ ನೀನು ಕಾಪಾಡು ಏನು ಬೇಕಾದ್ರೆ ನೀನು ಆಳ್ವಿಕೆ ಮಾಡ್ಕೊ ಆದರೆ ನನಗೆ ಮಾತ್ರ ನೀನು ಅಡ್ಡ ಬಿಡ್ಬಿಡು ಅಂತ ಹೇಳ್ತಾರೆ ಯೇಸು ಸ್ವಾಮಿ ಮೂವತ್ತು ವರ್ಷ ಆಗ ಒಂದು ಯುವತ ಯುವಕ ಇಷ್ಟು ದೊಡ್ಡ ಶೋಧನೆ ಲೋಕ ಎಲ್ಲ ನೀನು ಕೊಟ್ಬಿಡ್ತೀನಿ ಏ ಸ್ವಾಮಿ ಚೆನ್ನಾಗಿ ಗೊತ್ತು ಈತನು ಪ್ರಾಣ ಕೊಡಬೇಕು ಶಿಲುವೆಯಲ್ಲಿ ಸಾಯಬೇಕು ಲೋಕ ರಕ್ಷಣೆಗೆ ಇದೆಲ್ಲ ಏನೂ ಬೇಕಿಲ್ಲ ನೀನು ನನಗೆ ಸ್ವಲ್ಪ ಬೊಗ್ಗಿ ನಮಸ್ಕಾರ ಮಾಡು ನೀನು ಕೊಟ್ಬಿಡ್ತೀನಿ ಅಂತಾನೆ ಆಗ ಯೇಸು ಸ್ವಾಮಿ ಏನು ಹೇಳ್ತಾರೆ ನನ್ನಿಂದ ತೊಲಗಿ ಹೋಗು ನಿನ್ನ ದೇವರ ದೇಹವನನ್ನು ಮಾತ್ರ ನಮಸ್ಕರಿಸಬೇಕು ಬೇರೆ ಯಾರನ್ನು ಆ ರೀತಿ ಮಾಡಬೇಡ್ದಂಥ ವಾಕ್ಯದಲ್ಲಿ ಬರೆದಿದೆಯಲ್ಲ ದೇವರು ಹೇಳಿದಂಥ ಮೊದಲನೇ ಒಂದು ಆಜ್ಞೆಯನ್ನು ಅವನಿಗೆ ಹೇಳಿ ಅವನ್ನು ಅಲ್ಲಿಂದ ಹೋಗುವಂತೆ ಮಾಡ್ತಾರೆ ಅದರಿಂದ ಯೇಸು ಸ್ವಾಮಿ ಯಾವ ರೀತಿಯಲ್ಲೂ ಕಾಂಪ್ರಮೈಸ್ ಆಗೋದಕ್ಕೆ ತಯಾರಿರಲಿಲ್ಲ ಎಂಬುದಾಗಿ ನಾವು ನೋಡ್ತೀವಿ ಅದರಿಂದ ಯೇಸುನ ಅವನು ಏನು ಕೊಟ್ಟು ಕೊಂಡ್ಕೊಳಕ್ಕಾಗಲ್ಲ ಇವಾಗ ಅನೇಕರಿದ್ದಾರೆ ಅದು ಇದು ಕೊಟ್ಟು ಅವ್ರಿಗೆ ಆಸೆ ತೋರಿಸಿ ಅವ್ರನ್ನ ಕೊಂಡ್ಕೊಬೋದು ಪಾಪದಲ್ಲಿ ಸೆಳೆಯಬೋದು ಅವಾಗೆ ಅವನ ಹಣ್ಣು ಮೂಲಕ ಕೊಟ್ಟು ಏನು ಮಾಡ್ದ ಅಲ್ವಾ ಹಣ್ಣಂದರೆ ಜ್ಞಾನ ಬರುತ್ತೆ ದೇವರಂತ ಆಗ್ಬಿಡ್ತೆ ಹಂಗೆ ಹಿಂಗೆ ಅಂದ್ಬಿಟ್ಟು ಆ ಹಣ್ಣಿನ ಮೂಲಕ ಅವಳನ್ನ ಕೊಂಡ್ಕೊಂಬಿಟ್ಟ ಅವಳ ಮೂಲಕ ಆದಾಮ ಕೊಂಡ್ಕೊಂಬಿಟ್ಟ ಅಲ್ವಾ ಆ ಹೆಣ್ಣ ಕೊಟ್ಬಿಟ್ಟು ಹೆಣ್ಣು ಮೂಲಕ ಆದಾಮನ ಕೊಂಡ್ಕೊಂಡ ಆ ರೀತಿ ಯೇಸು ಸ್ವಾಮಿನ ಏನೇ ಕೊಟ್ಟರು ಯೇಸು ಸ್ವಾಮಿ ಇವನಿಗೆ ಅಡಿಮೆಯಾಗಿ ಇವನಿಗೆ ಬಾನಸನಾಗಿ ಬರೋದು ಹಾಗೋದೇ ಸಾಧ್ಯವೇ ಇಲ್ಲ ಅಂತ ನಾವು ನೋಡ್ತೀವಿ ಏನೇ ಕೊಟ್ಟರು ಯೇಸು ಸ್ವಾಮಿ ಮಾತ್ರ ಇವನಿಗೆ ವಶವಾಗುವುದು ಸಾಧ್ಯವೇ ಇಲ್ಲ ಎಂಬುದಾಗಿ ನಾವು ನೋಡ್ತೀವಿ ಆಮೇಲೆ ಕೂಡ ಏನೇನೋ ರೀತಿ ಟ್ರೈ ಮಾಡಿರ್ತಾನೆ ಆದರೆ ಯೇಸು ಸ್ವಾಮಿ ಆ ಶೋಧನೆಗೂ ಬೀಳಿಲ್ಲ ಎಂಬುದಾಗಿ ನಾವು ನೋಡ್ತೀವಿ ನೆಕ್ಸ್ಟು ಯೇಸು ಸ್ವಾಮಿನ ಯಾವ ರೀತಿ ರೀತಿಯಾದರೂ ಸಾಯಿಸ್ಬಿಡ್ಬೇಕು ಅನ್ನೋದು ರೀತಿಯಲ್ಲಿ ಪ್ರಯತ್ನ ಮಾಡ್ತಾನೆ ಹೇಗೆ ಅಂದರೆ ಜನಗಳನ್ನು ಉಪಯೋಗಿಸಿ ಧನ ಸಂತಾನ ಇದ್ದಾರಲ್ಲ ಅವನ ಥರನೇ ಕೊಲೆ ಮಾಡೋದು ನಾಸ ಮೋಸ ಸುಳ್ಳು ಗಾರರು ಇದ್ದಾರ ಅದೂ ಆಲಯದಲ್ಲೇ ಇದ್ದಾರಲ್ಲ ವೇಷಧಾರಿಗಳು ದೇವರ ಹೆಸರು ಹೇಳಿಕೊಂಡು ಪಾಪ ಮಾಡುವಂಥವ್ರು ಅನೇಕ ನಾಯಕರುಗಳು ಎಲ್ಲ ಇದ್ದಾರಲ್ಲ ಅವನ್ನ ಉಪಯೋಗಿಸೋಣ ಅವ್ರನ್ನ ಉಪಯೋಗಿಸಿ ಕ್ರೌಡ್ ಅಂದರೆ ಜನಗಳನ್ನು ಇಸ್ರಾಯೇಲ್ ಜನಗಳನ್ನೇ ದೇವರ ವಾಕ್ಯವನ್ನು ತಿಳಿದರೆ ಅವರು ಸೈತಾನ್ಯಲ್ಲಿದ್ದರು ಅಂಥವ್ರು ಉಪಯೋಗಿಸಿ ಯೇಸು ಸ್ವಾಮಿನ ಸಾಯಿಸ್ಬೇಕಂತ ಹಲವಾರು ಪ್ರಯತ್ನ ಮಾಡ್ತಾನೆ ನಾವು ವಾಕ್ಯಗಳಲ್ಲಿ ನೋಡುವಾಗ ಯೇಸು ಸ್ವಾಮಿನ ಸಾಯಿಸ್ಬೇಕಂತ ಎಂಟು ಸರಿ ಟ್ರೈ ಮಾಡ್ದ ಅಂತ ನಾವು ನೋಡ್ತೀವಿ ಕಲ್ಲು ಹೊಡೆದು ಸಾಯಿಸೋದಕ್ಕೆ ಮೇಲಿಂದ ತಳ್ಳಿ ಸಾಯಿಸುವಂತೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡ್ತಾರೆ ಏನಂದರೆ ಯೇಸು ಬಂದು ತಾನು ಮಾಡಬೇಕಾದಂಥ ದೇವರ ಕಾರ್ಯವನ್ನು ಮಾಡೋದಕ್ಕೆ ಮುಂಚಿತವಾಗಿಯೇ ಆತನ ಸಾಯಿಸಿಬಿಡ್ಬೇಕಂತ ರಾಗ ಆತನ ಆತನೇನು ಮಾಡೋಕ್ಕಾಗಲ್ವಲ್ಲ ಅದನ್ನಲ್ಲಿ ಸ್ಟಾರ್ಟಿಂಗಲ್ಲೇ ನೋಡಿ ಯೇಸು ಸ್ವಾಮಿ ಅವರು ದೀಕ್ಷ ಸ್ಥಾನ ಎಲ್ಲ ಮೇಲೆ ಅವರು ಹುಟ್ಟಿದಂಥ ಹುಟ್ಟು ಬೆಳೆದಂಥ ನಜರತ್ತಿಗೆ ಹೋಗ್ತಾರೆ ಅಲ್ಲಿ ಹೋದಾಗ ಶನಿವಾರದಲ್ಲಿ ಅವರೆಲ್ಲ ಸಭೆ ಕೂಡ್ಕೊತಾರಲ್ಲ ಆಗ ಅವರು ಯಾರನ್ನೋದನ್ನ ಅವ್ರಿಗೆ ತೋರ್ಪಡಿಸ್ಕೊತಾರೆ ಹೇಗೆ ಅಂದರೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಅವರು ನಾಜರತ್ತಿಗೆ ಹೋಗಿ ವಾಕ್ಯನ ಓದುವಂಥದ್ದು ಹೀಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬತ್ ದಿನದಲ್ಲಿ ಸಭಾ ಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು ನೋಡಿದ್ರ ಓದುವುದಕ್ಕಾಗಿ ಎದ್ದು ನಿಂತನು ಅಂತ ನಾವು ನೋಡ್ತೀವಿ ಆಗ ಅವರು ಏಷ್ಯಾ ಬರೆದಂಥ ಬರೆದಂತ ಆ ಒಂದು ಭಾಗ ತಗೊಂಡು ನನ್ನ ಮೇಲೆ ದೇವರ ಆತ್ಮವು ಬಂದಿದೆ ನಾನು ಶುಭವರ್ತಮಾನ ಸಾರುವುದಕ್ಕೆ ಕಳಿಸಲ್ಪಟ್ಟೇನೆ ಇದೆಲ್ಲ ಬಂದು ಮೆಸ್ಸೆಯ ಬಗ್ಗೆ ಹೇಳಿರುವಂಥ ಮಾತು ನಾವು ಓದಿ ಕ್ಲಾಸಲ್ಲಿ ನೋಡಿದೆ ಆತನ ಆತ್ಮ ಯಾವ ರೀತಿ ಆತನ ಆತನ ಮೇಲೆ ಇರ್ತದೆ ಎಸ್ಸಿಯನ ಒಂದು ಬೇರು ಅವರ ಮೇಲೆ ದೇವರ ಆತ್ಮ ಎಲ್ಲ ಸಕಲ ವಿಧವಂತ ಜ್ಞಾನ ಆಲೋಚನೆ ತಿಳುವಳಿಕೆ ಆತ್ಮ ಎಲ್ಲ ಕೊಡ್ತಾರೆ ಅನ್ನೋದು ಅದೇ ಥರ ಏಷ್ಯಾನಲ್ಲಿ ಇರುವಂಥ ಒಂದು ಭಾಗನ ತೆಗೆದು ಓದಿ ಮುಚ್ಚಿ ಈ ದಿನವೇ ನೀವು ಅಲ್ಲಿ ಈ ವಾಕ್ಯವು ನೆರವೇರುತ್ತು ಅಂದ್ಬಿಟ್ರು ಸ್ವಾಮಿ ಹಾಗಾದ್ರೆ ಏನರ್ಥ ನೀವು ಇದು ಮೆಸಾಯ ಬಗ್ಗೆ ಹೇಳುವಂಥ ಮಾತಲ್ಲ ಇವತ್ತು ನೆರವೇರುತ್ತೋ ಅನ್ನುವಾಗ ನಾನೇ ಮೆಸಾಯ ಅಂತ ಈ ಸ್ವಾಮಿ ಆ ರೀತಿ ಹೇಳುವಾಗ ಜನಗಳು ಯಾವ ರೀತಿ ರಿಯಾಕ್ಟ್ ಆಗ್ತಾರೆ ಗೊತ್ತಿದೆ ನಮಗೆ ಅಲ್ಲಿ ಓದುವಾಗ ಅರೆ ನೀನು ಯೋಸೆಫ್ ಮಗ ಅಲ್ವಾ ನೀನು ಮೇರಿ ಮಗ ಅಲ್ವಾ ನೀನು ನಿನ್ನ ಸೋದರಗಳೆಲ್ಲ ನಮ್ಮ ಜೊತೆ ಇಲ್ವಾ ನೀನು ಹೋಗಿ ಬರಬೇಕಾದಂಥ ಆ ಒಂದು ಮೆಸೈನ ಅಂತ ಅವ್ರ ಮೇಲೆ ಸಿಟ್ಟುಕೊಡೋದು ನೋಡ್ತಾರೆ ಹಾಗೇ ಸ್ವಾಮಿ ಹೇಳ್ಬಿಡ್ತಾರೆ ನೀವು ಎಷ್ಟು ನಂಬಿಕೆ ಇಲ್ಲದವರಾಗಿದ್ದೀರಂದರೆ ದೇವರು ಈ ಕಾರಣದಿಂದಲೇ ಇಸ್ರಾಯೇಲ್ ಎಷ್ಟು ಜನ ಕುಸ್ಟ್ರ ಇದ್ರು ಅವ್ರಿಗೆ ಸ್ವಸ್ಥ ಮಾಡದ ಸಿರಿಯಾದವನಿಗೆ ಸ್ವಸ್ಥ ಮಾಡಿದ್ರು ಎಷ್ಟು ವಿಧವೆಗಳು ಇದ್ರೂ ಆ ಝಿರಫತ್ತನ ಆ ಒಂದು ಅನ್ಯರ ಸ್ತ್ರೀ ಹತ್ರಕ್ಕೆ ಆ ಎಲೆಯನ್ನು ಕಳಿಸಿದ್ರು ಈ ಒಂದು ವಿಷಯದಲ್ಲಿ ನೀವು ಯಾರು ಎಂಬುದಾಗಿ ನೀವು ಪ್ರೂವ್ ಮಾಡಿದ್ದೀರ ಅಂತ ರೀತಿಯಲ್ಲಿ ಯೇಸು ಹೇಳ್ಬಿಡ್ತಾರೆ ಆಗ ಅವರೆಲ್ಲ ಸಿಟ್ಟುಕೊಂಡು ಏನು ಮಾಡ್ತಾರಂತೆ ಗೊತ್ತಾ ನೋಡಿ ಅಲ್ಲೇ ಮಂದಿರದಲ್ಲಿರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಗೊಂಡು ಎದ್ದು ಆತನನ್ನು ಊರ ಹೊರಕ್ಕೆ ಅಟ್ಟಿ ತಮ್ಮ ಊರು ಕಟ್ಟಿದ್ದ ಗುಡ್ಡದ ಕಡಿದಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ದೊಬ್ಬಬೇಕೆಂದಿದ್ದರು ಆದರೆ ಆತನು ಅವರ ಮಧ್ಯದಲ್ಲಿ ಹಾದು ಹೊರಟು ಹೋದನು ಸೊ ಅಲ್ಲಿಂದ ತಿಳ್ಬಿಡ್ಬೇಕಂತ ನೋಡ್ತಾರೆ ಆದರೆ ಯೇಸು ಸ್ವಾಮಿ ಅಲ್ಲಿಂದ ಅವ್ರ ಮಧ್ಯದಿಂದ ಹಾದು ಓದೋನು ಅಂದ್ರಾಗ ದೇವರು ತಪ್ಪಿಸ್ತಾರೆ ಹೆಂಗೆ ಅಂದರೆ ಈಗ ಲೋಟನ್ ಮನೆಗೆ ಬಂದು ಅವನ್ನ ಇದು ಮಾಡುವಾಗ ಅವ್ರಿಗೆ ಕಣ್ಣು ಕಾಣಿಸ್ದಂಗೆ ಮಾಡ್ಬಿಟ್ರಲ್ಲ ಹಂಗೆ ಯಾವುದೋ ರೀತಿನಲ್ಲಿ ದೇವ್ರು ತಪ್ಪಿಸ್ತಾರೆ ಯಾಕಂದರೆ ಯೇಸು ಸ್ವಾಮಿ ಮಾಡಬೇಕಾದ ಅನೇಕ ಕಾರ್ಯಗಳಿತ್ತು ಅದನ್ನೆಲ್ಲ ಅವರು ಮಾಡುವ ತನಕ ಅವ್ರ ಬಗ್ಗೆ ಹೇಳಿದಂಥ ಪ್ರವಚನಗಳೆಲ್ಲ ನೆರವೇರಿಸುವ ತನಕ ಸ್ವಾಮಿ ದೇವರಿಂದ ಅವರಿಗೆ ಆ ಸಂರಕ್ಷಣೆ ಸಿಕ್ತು ಮತ್ತು ಅವರ ಆ ಕಾರ್ಯವನ್ನು ಮಾಡುವಂತೆ ನಾ ಮಾಡಿದ್ರು ಅದರಿಂದ ಸಹಿತ ನಾನು ಡೈರೆಕ್ಟಾಗಿ ಸ್ವಾಮಿನ ಕೊಡಲಿಕ್ಕಾಗಿಲ್ಲ ನೆಕ್ಸ್ಟ್ ಏನು ಮಾಡ್ತಾನೆ ಗೊತ್ತಾ ಅವನಿಗೆ ಕ್ಲೋಸ್ ಆಗಿರೋಂಥ ಅವನ ಶಿಷ್ಯರು ಅವ್ರನ್ನ ಉಪಯೋಗಿಸಿ ಯೇಸು ಸ್ವಾಮಿನೇ ತಾನೇ ಈ ಒಂದು ಕಾರ್ಯದಿಂದ ತಪ್ಪಿ ಹೋಗುವಂತೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂದರೆ ಅವರೇ ಮೈಂಡನ್ನು ಬದಲಾಯಿಸ್ಬಿಟ್ರೆ ಆ ಥರ ಪ್ರಯತ್ನ ಮಾಡ್ತಾರೆ ನೋಡಿ ಇದನ್ನು ನಾವು ಮತ್ತೆ ಹದಿನಾನ್ಯ ಅಧ್ಯಾಯದಲ್ಲಿ ನೋಡ್ಬೋದು ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರವರೆಗೂ ನಾವು ಓದುವಾಗ ಅಲ್ಲಿ ಎಷ್ಟು ಚೆನ್ನಾಗಿ ನಮಗೇನು ಗೊತ್ತಾಗತ್ತೆ ಅಂದರೆ ಏ ಸ್ವಾಮಿ ಆತನು ಎರುಸ್ಲೇಮ್ಗೆ ಹೋಗಬೇಕು ಅಲ್ಲಿ ನಾನಾ ವಿಧವಾಗಿ ಹಿಂಸೆಗೊಳ್ಳಲಾಗಿ ಅವರು ಎಲ್ಲರಿಂದ ತಿರಸ್ಕರಿಸಲ್ಪಟ್ಟು ಅವರು ಶಿಲ್ಬೆಯಲ್ಲಿ ಸಾಯಬೇಕು ಅನ್ನೋದು ಮಾತನ್ನ ಶಿಷ್ಯರಿಗೆ ಹೇಳಲಿಕ್ಕೆ ಪ್ರಾರಂಭಿಸ್ತಾರೆ ಆಗ ಅವರಿಗೆ ಕ್ಲೋಸ್ ಆಗಿದ್ದಂಥ ಪೇತ್ರ ಏನು ಹೇಳ್ತಾನೆ ಅನ್ನೋದನ್ನ ಆಗ ಸ್ವಾಮಿ ಯಾವ ರೀತಿ ರಿಯಾಕ್ಟ್ ಆಗ್ತಾರೆ ಅನ್ನೋದನ್ನ ನಾವು ಮತ್ತೆ ಹದಿನಾರು ಇಪ್ಪತ್ತೊಂದರಿಂದ ಓದ್ಬೋದು ಅಂದಿನಿಂದ ಏಸು ಕ್ರಿಸ್ತನು ತಾನು ಎರುಸೆಲೆಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು ಮೂರನೆಯ ದಿನದಲ್ಲಿ ಜೀವತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳುವುದಕ್ಕೆ ಪ್ರಾರಂಭ ಮಾಡಿದನು ಮೂರನೇ ಇವರು ಮೂರನೇ ದಿವಸ ಎಬ್ಬಿಸಲ್ಪಡದೆಲ್ಲ ಬಿಟ್ಬಿಟ್ರು ಈ ಅವರಿಗೆ ತಗೊಳಕಾಗ್ಲಿಲ್ಲ ಹಾಗೆ ಏನಾಗ್ತದೆ ನೋಡಿ ನೆಕ್ಸ್ಟ್ ಆಗ ಪೇತ್ರನು ಆತನ ಕೈ ಹಿಡಿದು ಸ್ವಾಮಿ ದೇವರು ನಿನ್ನನ್ನು ಕಾಯಲಿ ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ನೋಡಿದ್ರ ಏನ್ ಮಾಡ್ತೇನೆ ಕರ್ಕೊಂಡು ಹೋಗ್ಬಿಟ್ಟು ಹಿಂಗಾಗ್ಲೇಬಾರ್ದು ನೀನು ದೇವ್ ನೀನ್ ಕಾಪಾಡ್ತಾರೆ ನೀನ್ ಹಿಂಗಾಗಬಾರ್ದು ಹಂಗೆ ಹಿಂಗೆ ಅಂತ ಗದರಿಸುವಂತೆ ಮಾತಾಡಕ್ ಸ್ಟಾರ್ಟ್ ಮಾಡ್ತಾನೆ ನೋಡಿದ್ರ ಅದೇ ಪೇತ್ರ ಮೇಲೆ ನನ್ನ ಯಾರು ಅಂತ ನೀವು ಹೇಳ್ತೀರ ಅಂದಾಗ ಬೇರೆಯವರೆಲ್ಲ ಏನೇನು ಹೇಳಿದಾಗ ನೀನು ಜೀವ ಸ್ವರೂಪನಾದಂಥ ಸ್ವರೂಪನಾದ ದೇವರ ಕುಮಾರನಾದ ಕ್ರಿಸ್ತನು ಅಂತ ಎಷ್ಟು ಕ್ಲಿಯರಾಗಿ ಹೇಳಿದ್ರು ಆಗ ನಿನ್ನ ಈ ಬಂಡೆ ಮೇಲೆ ನಾನು ನನ್ನ ಸಭೆನ ಕಟ್ತೀನಿ ಅಂತ ಕೂಡ ಸ್ವಾಮಿ ಹೇಳಿದ್ರು ಅಷ್ಟು ಒಂದು ಸಂತೋಷ ಆಯ್ತು ಸ್ವಾಮಿಗೆ ಅವನ ಬಾಯಿಂದನೇ ಸೈತಾನು ಯಾವ ಥರ ಯೇಸುನ ಅವರು ಬರು ಬಂದಿರುವಂಥ ಒಂದು ಮುಖ್ಯವಾದ ಉದ್ದೇಶದಿಂದನೇ ತಪ್ಪಿಸುವಂತೆ ಮಾಡ್ತಾನೆ ನೋಡಿ ಇದು ಭಾಳ ಇದು ಸ್ವಾಮಿಗೆ ಕೋಪ ಬರ್ತದೆ ಏಕೆಂದರೆ ಈಗ ಇವರೇ ಆ ಕಾರ್ಯ ಮಾಡೋದಕ್ಕೆ ಎಷ್ಟೋ ಬಿಕ್ಕಟ್ಟಿನಿದ್ದಾರೆ ಎಷ್ಟೋ ಕಷ್ಟಪಟ್ಟು ಮನಸ್ಸು ಗಟ್ಟಿ ಮಾಡ್ಕೊಂಡು ಹೋಗ್ಬೇಕಂದಾಗ ನೀನು ಹಂಗೆ ಮಾಡಬೇಡ ಅಂದಾಗ ಅವ್ರಿಗೆ ಹೆಂಗಿರ್ತದ್ರೆ ನಿನ್ನೆಂದರೆ ನಾವು ಇದು ಡೈಟಿಂಗ್ ಮಾಡ್ತಾ ಇರ್ತೀವಿ ಇತ್ತಿನಬಾರ ತಿನ್ನಬಾರ್ದು ಅನ್ನುವಾಗ ಎರಡನೇ ಬಂದುಬಿಟ್ಟರೆ ನಮಗೆ ಇಷ್ಟವಾದದನ್ನ ತೊಗೊಂಬಂದು ತಿನ್ನು ಮಾಡು ಡೈಟಿಂಗ್ ಬಿಟ್ಬಿಡು ಅನ್ನುವಾಗ ನಮ್ಗೆ ಹೆಂಗಿರುತ್ತೆ ಅದಕ್ಕಿಂತ ಮುಖ್ಯವಾಗಿ ಸ್ವಾಮಿ ಪರಲೋಕನೇ ಭೂಮಿ ಬಿಟ್ಟು ಭೂಮಿಗೆ ಬಂದಿದ್ದಾರೆ ತನ್ನ ಜೀವನ ಕೊಡಬೇಕಾಗಿ ಲೋಕ ರಕ್ಷಣೆಗಾಗಿ ಅಂಥದ್ದು ನೀವು ಹೇಳ್ಬಾರ್ದು ನಿನಗೆ ಸಾಯಬಾರ್ದು ಅನ್ನೋ ಒಂದು ಮಾತನ್ನ ಸೈತಾನನು ಪೇತ್ರ ಮೂಲಕ ಎಳಿಸ್ತಾನೆ ಅದು ಸೈತಾನನೇ ಹೇಳ್ದೆ ಅಂದ್ಬಿಟ್ಟು ಸ್ವಾಮಿನ ಹೇಳ್ತಾರೆ ನೋಡಿ ನೆಕ್ಸ್ಟು ಆತನು ತಿರುಗಿಕೊಂಡು ಪೇತ್ರನಿಗೆ ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ನಡೆ ನನಗೆ ನೀನು ವಿಜ್ಞಾವಾಗಿದ್ದಿ ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂದು ಹೇಳಿದನು ಸೈತಾನನಿಂದ ತೊಲಗಿನ್ಬಿಟ್ರು ಸೈತಾನ ಅನ್ಬಿಟ್ರು ಅವನ್ನ ಯಾಕಂದ್ರೆ ಸೈತಾನ ಅವನ ಮೂಲಕ ಸ್ವಾಮಿನ ಈ ರೀತಿ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಅವರು ಬಂದಿರುವಂತ ಒಂದು ಗುರಿಯಿಂದ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಸೊ ಆ ರೀತಿ ಇದ್ದಾಗಲೂ ಯೇಸು ಸ್ವಾಮಿ ಆತನು ಬಂದಂಥ ಕಾರ್ಯನ ಮಾಡಲೇಬೇಕು ಯಾವ ಕಾರಣಕ್ಕೂ ಹಿಂದಿರುಗು ಹೋಗಬೇಡದು ಎಂಬುದಂತೆ ಆತನು ತನ್ನ ಮನಸ್ಸನ್ನು ಎಷ್ಟು ಗಟ್ಟಿ ಮಾಡಿಕೊಂಡು ಯಾವ ರೀತಿ ಅವರು ಇದ್ದರು ಅನ್ನೋದನ್ನ ಏಷಾಯ ಐವತ್ತನೇ ಅಧ್ಯಾಯ ಐದರಿಂದ ಏಳುವರೆಗೂ ಓದುವಾಗ ನಮಗೆ ಚೆನ್ನಾಗಿ ಗೊತ್ತಾಗತ್ತೆ ನೋಡಿ ಏನು ಹೇಳ್ತಾರೆ ಕರ್ತನಾದ ಯಹೋವನು ನನ್ನ ಕಿವಿಯನ್ನು ತೆರೆದಿದ್ದಾನೆ ನಾನು ಎದುರು ಬೀಳಲಿಲ್ಲ ವಿಮುಖನಾಗಲು ಇಲ್ಲ ಹೊಡೆಯುವವರಿಗೆ ಬೆನ್ನು ಕೊಟ್ಟು ಕೂದಲು ಕೀಳುವವರಿಗೆ ಗಡ್ಡವನ್ನು ಒಡ್ಡಿದೆ ಅಂತ ಹೇಳ್ತಿದ್ದಾರೆ ನೋಡಿದ್ರೆ ಸ್ವಾಮಿ ಯಾವ ರೀತಿ ದೇವರು ಸಂಕಲ್ಪದ ಮೇರೆಗೆ ಈತನು ಆ ಒಂದು ಚಿತ್ತಕ್ಕೆ ಒಳಪಟ್ಟನು ಎಂಬುದಾಗಿ ಮತ್ತು ಹುಗುಳಿಸಿಕೊಳ್ಳುವ ಅವಮಾನಕ್ಕೆ ನನ್ನ ಮುಖವನ್ನು ಮರೆ ಮಾಡಲಿಲ್ಲ ನೋಡಿದ್ರೆ ಸ್ವಾಮಿ ಯಾವ ರೀತಿ ಈ ಈ ಥರ ಅವರ ಕಷ್ಟಕ್ಕೆ ದೂರವಾಗಿ ಹೋಗಲಿಲ್ಲ ಎಂಬುದಾಗಿ ನಾವು ನೋಡ್ತೀವಿ ಆಮೇಲೆ ಏಳನೇ ವಚನ ನೋಡುವಾಗ ಕರ್ತನಾದ ಯಹೋವನು ನನಗೆ ಸಹಾಯ ಮಾಡುವನು ಆದ ಕಾರಣ ನಾನು ನಾಚಿಕೆಯಿಂದ ಕೊರಗಲಿಲ್ಲ ಇದ್ದಾರೆ ನನ್ನ ಮುಖವನ್ನು ಕಗ್ಗಲಿನಂತೆ ಗಟ್ಟಿ ಮಾಡಿಕೊಂಡೇನು ಅಂತ ಹೇಳಿದರೆ ಕಗ್ಗಲಿನಂತೆ ಅಂದರೆ ಕಲ್ಲು ಥರ ಗಟ್ಟಿ ಮಾಡಿಕೊಂಡೆ ಈ ವಿಷಯದಲ್ಲಿ ನನ್ನ ಯಾರೂ ತಪ್ಸೋಕ್ಕಾಗೋದಿಲ್ಲ ಅಂತ ಅವರು ಮನಸ್ಸನ್ನು ದೃಢಪಡಿಸಿಕೊಂಡು ಆತನು ಹೆರಸಲೆಮಿಗೆ ಹೋಗೋದನ್ನ ನಾವು ನೋಡ್ತೀವಿ ಅಲ್ಲಿ ಕೂಡ ನಾವು ನೋಡುವಾಗ ಯೇಸು ಸ್ವಾಮಿಗೆ ಆ ಒಂದು ಕಡೆ ದಿನಗಳಲ್ಲಿ ಎಷ್ಟೆಲ್ಲ ದುಃಖ ಬರ್ತದೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೇವೆ ಅಲ್ಲೋರ ಆಗ ಸ್ವಾಮಿ ಆ ಗೆಚ್ಚೆ ಮನೆ ತೋಟಕ್ಕೆ ಹೋದಾಗ ಅಲ್ಲಿ ಭಾಳ ದುಃಖಭರಿತನಾಗಿದ್ದು ಆ ಶಿಷ್ಯರೊಂದಿಗೆ ಪ್ರಾರ್ಥನೆ ಮಾಡಿರಿ ಅಂದರೆ ಅವರೂ ಪ್ರಾರ್ಥನೆ ಮಾಡ್ತಿಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ಆಗ ಸ್ವಾಮಿ ಹೋಗಿ ದೇವರ ಹತ್ರ ಮೂರು ಸತಿ ಹತ್ತು ಪ್ರಾರ್ಥನೆ ಮಾಡ್ತಾರೆ ದೇವರೇ ಚಿತ್ತವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸ್ಬಿಡು ಇದು ನಾನು ಅನುಭವಿಸಿದಂತೆ ಬೇರೆ ಮಾರ್ಗವಿದ್ದರೆ ನನಗೆ ತಿಳಿಸು ಎಂಬುದಾಗಿ ಮೂರು ಸಾರಿ ದೇವರ ಹತ್ರ ಪ್ರಾರ್ಥನೆ ಮಾಡಿದಾಗಲೂ ದೇವರು ಬೇರೆ ಒಂದು ಮಾರ್ಗ ಇರಲಿಲ್ಲ ಆಗ ಕಡಿಮೆದಾಗಿ ಸ್ವಾಮಿ ಬಂದು ನನ್ನ ಚಿತ್ತಲ್ಲ ನಿನ್ನ ಚಿತ್ತಲೇ ಆಗಲಿ ಅಂದ್ಬಿಟ್ಟು ತನ್ನನ್ನು ಒಪ್ಪಿಸಿಕೊಡುವಂತ ನಾವು ನೋಡ್ತೀವಿ ಅಲ್ಲ ಸ್ವಾಮಿಗೆ ನೋಡಿ ಅವರು ಒಂದು ಸಾರಿ ದೇವರ ಹತ್ರ ನನಗಾಗಲ್ಲ ಅಂತ ಹೇಳ್ಬಿಟ್ಟಿದ್ರೆ ಅದು ದೇವ್ರು ಬಿಟ್ಬಿಡ್ತಿದ್ರು ಆದರೆ ಸ್ವಾಮಿ ಅವರು ಅಷ್ಟು ಕಷ್ಟವಾಗಿದ್ದರು ಒಂದು ದೃಢವಾದ ಮನಸ್ಸು ಮಾಡಿಕೊಂಡು ಅವರು ಅದ ಆ ಒಂದು ಕಷ್ಟಕ್ಕೆ ಆ ಒಂದು ಮರಣಕ್ಕೆ ಅವರು ಒಪ್ಕೊಳ್ತಾರೆ ನೋಡಿ ಅನೇಕ ಸಂದರ್ಭದಲ್ಲಿ ನಾವು ಯೋಚನೆ ಮಾಡ್ತೀವಿ ಸ್ವಾಮಿ ಯಾಕೆ ಅಷ್ಟು ಕ್ರೂರವಾದಂಥ ಮರಣನ ಹೊಂದಬೇಕಾಗಿತ್ತು ಅಂತ ಪಾಪದಿಂದ ಬಂದಂಥ ಸಮಯ ಮರಣ ಸ್ವಾಮಿ ಸತ್ತರೆ ನಮಗೆ ಆತನ ಮರಣದಿಂದ ನಮಗೆ ಪಾಪದಿಂದ ಮರಣದಿಂದ ವಿಮೋಚನೆ ಆಗುತ್ತೆ ಆದರೆ ಈ ರೀತಿಯ ಇಷ್ಟು ಕಷ್ಟಪಟ್ಟು ಸಾಯಬೇಕಂತಿದೆಯಾ ಅಂತ ನಾವು ನೋಡುವಾಗ ಅದರಲ್ಲಿ ಬೇರೆ ಕಾರಣಗಳು ಇದೆ ಅದ್ರಲ್ಲಿ ಮುಖ್ಯವಾಗಿ ಏನಂದರೆ ಸೈತಾನನು ನಾನು ಆ ರೀತಿ ಕ್ರೂರವಾದಂಥ ಮರಣನ ಅವ್ರ ಮುಂದೆ ತರೋದನ್ನ ನಾವು ನೋಡ್ತೀವಿ ಯಾಕೆಂದರೆ ನೋಡಿ ಸಾಯುವುದು ಒಂದೇ ಆಗಿದ್ದರೂ ಆ ಸಾಯುವ ವಿಧಗಳಲ್ಲಿ ಬಹಳ ಒಂದು ಡಿಫ್ರೆನ್ಸ್ ಇದೆ ಈಗ ಕತ್ತು ಕುಯ್ದು ಅಂದರೆ ಒಂದು ಮೂರು ನಿಮಿಷ ಅಷ್ಟೇ ಆ ಒಂದು ವೇದನೆ ಎಂಡ್ಬಿಡುತ್ತೆ ಆದರೆ ಬಹಳ ಕಷ್ಟಪಟ್ಟು ಸಾಯುವಂಥ ಒಂದು ವಿಧಗಳು ಕೂಡ ಇದೆ ಅದರಲ್ಲಿ ಈ ರೋಮನ್ಸು ಭಾಳ ಟಾರ್ಚರ್ ಮಾಡಿ ಒಂದು ಮನುಷ್ಯನ ಸಾಯಿಸುವಂತೆ ಅವರು ಈ ಒಂದು ಶಿಲೆಬೆಗಾಕುವಂಥದ್ನವರು ಮಾಡಿದರು ಯಾಕೆಂದರೆ ಇಮಿಡಿಯೇಟಾಗಿ ಸಾಯಬಾರ್ದು ಅವರು ಭಾಳ ನರಳಿ 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 ಸಾಯುವಂತೆ ಆ ಒಂದು ಶಿಲುಬೆಯಲ್ಲಿ ಹಾಕುವಂಥ ಒಂದು ಪ್ರಾಕ್ಟೀಸ್ ಮಾಡಿದರು ಏಕೆಂದರೆ ಅವರ ವೈರಿಗಳು ಅವ್ರನ್ನ ನೋಡಿ ಭಯ ಪಡಲಿ ಅನ್ನೋದಕ್ಕೋಸ್ಕರ ತಪ್ಪು ಮಾಡೋರಿಗೆ ಮಾಡದಿರೇ ಇರಲಿ ಅನ್ನೋದಕ್ಕೋಸ್ಕರ ಆ ಒಂದು ಮೆಥಡ್ ಮಾಡಿದರು ಆ ರೀತಿ ಸ್ವಾಮಿ ಸಾಯ್ಬೇಕಾಗಿತ್ತು ನೋಡಿದ್ರೆ ಆ ಥರ ಮಾಡ್ತಾನೆ ಆ ಒಂದು ಶಿಲುಬೆ ಮಾರೋಣ ಅಂದರೆ ನಮಗೇನು ಎಲ್ಲ ಗೊತ್ತಿದೆ ಅದಕ್ಕೆ ಮುಂಚೆಯೇ ಸ್ವಾಮಿಗೆ ನಾನಾ ರೀತಿಯಲ್ಲಿ ಹಿಂಸೆ ಪಡಿಸ್ತಾರೆ ಅದೇನೇ ಅವರ ದಾಡಿಯನ್ನು ಎಳೆಯುವಂಥದ್ದು ಅವರಿಗೆ ಮುಖ ಮುಚ್ಚಿ ಹೊಡೆಯುವಂಥದ್ದು ಮುಳ್ಳಿನ ಕಿರೀಟ ಇಡುವಂಥದ್ದು ಮಾತ್ರ ಅಲ್ಲ ಐವತ್ತು ಆ ಒಂದು ಆ ಒಂದು ಚಾವಟಿನಲ್ಲಿ ಒಡೆಯುವಂಥದ್ದು ಎಷ್ಟು ಭಯಂಕರವಾಗಿದೆ ನೋಡಿದ್ರ ಇದೇನೆ ಆ ಸರ್ಪ ಆ ಸ್ತ್ರೀಯ ಸಂತಾನವನ್ನು ಕಾಲನ್ನು ಕಚ್ಚುವುದು ಅಂದರೆ ಅರ್ಥ ಸ್ವಾಮಿ ಆ ಭೂಲೋಕದ ಜನಗಳ ಮೇಲೆ ಇದ್ದಂಥ ಆ ಶಾಪವನ್ನು ಅನುಭವಿಸ್ಬೇಕಾಗಿದೆ ಆಗಲೇ ಅವರಿಗೆ ಆಶೀರ್ವಾದ ತಕ್ಕೊಂಬರಕ್ಕಾಗೋದು ಆದ್ದರಿಂದ ಇಷ್ಟೆಲ್ಲ ಸಹಿತನು ಅವರಿಗೆ ಹಿಂಸೆ ಕೊಡ್ತಾನೆ ಅದು ಮಾತ್ರ ಅಲ್ಲ ನೆಕ್ಸ್ಟು ನಾವು ನೋಡುವಾಗ ಸ್ವಾಮಿನ ಶಿಲುವೆ ಹೋಗು ಅಂತ ಹೇಳ್ತಾರೆ ಹೇಳಿ ಅಲ್ಲಿ ಕೂಡ ಅವರ ಕೈಗಳನ್ನು ಕಾಳುಗಳನ್ನು ಆಣಿಯಿಂದ ಹೊಡಿತಾರೆ ಅಲ್ವರ ನೋಡಿ ಆ ಭಕ್ತನಾದಂಥ ದಾವಿದು ಹೇಳ್ದಂಗೆ ಆ ಕಾಲದಲ್ಲಿ ಹೇಳ್ಬಿಟ್ರು ನನ್ನ ಕೈಗಳನ್ನು ಕಾಲಗಳನ್ನು ತೀದಿದ್ದಾರೆ ಅಂದಂಗೆ ಅದೇ ಥರ ಆಣಿ ಇಟ್ಕೊಂಡು ಅವನ ಕೈಗೆ ಹೊಡಿತಾರೆ ಅದು ಹೊಡಿತಲ್ಲೇ ಆ ನೋವು ಇನ್ನೂ ಅಳ್ತಿರುವಾಗಲೇ ಇನ್ನೊಂದು ಕೈಗೆ ಹೊಡಿತಾರೆ ಇದು ಮಾತ್ರ ಅಲ್ಲ ಆ ಕಾಲಿಗೆ ಆಣಿ ಹೊಡಿತಾರೆ ನೋಡಿ ಅದು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಯಾಕಂದರೆ ಇದೇ ನೋಡಿ ಇಷ್ಟು ದಪ್ಪ ಇರ್ತದೆ ಮೂಳೆಗಳು ಮಧ್ಯದಲ್ಲಿ ಅದು ಹೋಗಬೇಕು ಆ ಒಂದು ಆಣೆ ಅಂದರೆ ಹೆಂಗಿರ್ಬೇಕ್ರಿ ಅಲ್ಲವರ ಅದು ಮಾತ್ರ ಅಲ್ಲ ಕಾಲಲ್ಲಿ ಇಷ್ಟು ದಪ್ಪ ಇರುತ್ತೆ ಬೋನು ಅದ್ರ ಮಧ್ಯದಲ್ಲಿ ಅದು ಹೋಗ್ಬೇಕಂದ್ರೆ ನಿಜವಾಗ್ಲೂ ಎಷ್ಟು ನೋವು ಅನ್ನೋದನ್ನ ನಾವು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ ನಮಗೆ ಒಂದು ಸ್ಮಾಲ್ ಇಂಜೆಕ್ಷನು ಇವಾಗ ಅಲ್ಲಿ ನಾವು ಅಲ್ಲಿ ಕಿಡಿಸ್ಕೊಬೇಕಂದಾಗ ಒಂದು ಚಿಕ್ಕ ಸಣ್ಣದು ಹಿಂಗೆ ಹಾಕೋದಕ್ಕೆ ಬಂದ್ರೇ ಎಷ್ಟು ಭಯ ಆಗ್ಬಿಡುತ್ತೆ ಅಲ್ಲ ಅದ್ರ ಅದು ಒಂದು ಒಂದೇ ಒಂದು ಇಂಜೆಕ್ಷನ್ ಕೊಟ್ಟಿದ್ದು ಅದೆಲ್ಲ ನಂಬಾಗ್ಬಿಡುತ್ತೆ ಆಮೇಲೆ ಅವ್ರು ಕೀಳುವಾಗ ನಮಗೇನು ಆ ಒಂದು ಗೊತ್ತಾಗೋದಿಲ್ಲ ಆದರೆ ಅದಕ್ಕೆ ನಾವು ಎಷ್ಟು ಎದುರುತ್ತಿರ್ತೀವಿ ಮಾತ್ರ ಅಲ್ಲ ನಾವು ಈ ಆಕು ಪ್ರೆಷರೆಲ್ಲ ಆಕು ಪಂಚರ್ ಮಾಡುವಾಗ ತುಂಬ ಸೂಕ್ಷ್ಮ ಇರುತ್ತೆ ಅದು ಕೂದಲು ಥರ ಇರುತ್ತೆ ಒಂದು ನೀಡಲು ಅದನ್ನು ನಾವು ಅಲ್ಲಲ್ಲಿ ಹಾಕ್ತಿರ್ತೀವಿ ಅದನ್ನು ಹಾಕಿಸ್ಕೊಳಕ್ಕೆ ಎಷ್ಟು ಭಯಪಡ್ತವೆ ಜನಗಳು ನಾನು ಎಷ್ಟೋ ಜನಕ್ಕೆ ಹಾಕುವಾಗ ಹತ್ರದ ಅದನ್ನು ಭಯಪಡ್ತಾರೆ ಅಷ್ಟು ಚಿಕ್ಕದು ಸೂಜಿ ಅದು ಅದು ಹಿಂಗೆ ಆಗತ್ತೆ ಅದು ಸ್ಟೆರ್ಲೈಸ್ ಮಾಡಿ ನಾವು ಹಾಕ್ತೀವಿ ಎಲ್ವರ ನನ್ನ ಹತ್ರ ಒಂದು ಹಳೇ ಸ್ಟೂಡೆಂಟ್ ಅವರು ಜಿಮ್ಗೆಲ್ಲ ಹೋಗಿ ಬಾಡಿ ಬಿಲ್ಡರ್ ಅವರು ಅವ್ರಿಗೇನೋ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಒಂದು ಟ್ರೀಟ್ಮೆಂಟ್ ಕೊಡೋ ಒಂದು ನೀಡಿ ತೆಗಿತಾರೆ ಅವರು ಎದುರ್ಕೊಂಡು ಓಡೋಗಿಟ್ರು ಅಯ್ಯೋ ಬೇಡಪ್ಪ ಅಂತ ನೋಡಿದ್ರೆ ಹಾಗೆ ರೇ ಸ್ವಾಮಿ ಎಷ್ಟು ದೊಡ್ಡ ಒಂದು ಆ ಒಂದು ನೀಲು ಮಾತ್ರ ಅಲ್ಲ ಅದು ಹೊಡಿಯುವಂಥವ್ರು ಈ ರೋಮನ್ಸು ಈ ರೋಮನ್ಸಿಗೆ ಒಂದು ಕನಿಕರನು ಇರಲ್ಲ ಈಗಿರುವಂತಹ ಪೊಲೀಸ್ಗಳು ಥರ ಪೋಲೀಸ್ಗಳು ಆ ಕಡಿತನ ಮಾಡೋಕ್ಕೆ ಕರ್ಕೊಂಡೋಗಿ ಹೊಡಿತಾರಲ್ಲ ಹೆಂಗೆ ಹೊಡಿತಾರೆ ಅಂದರೆ ಆ ಒಂದು ಬಯಕೆ ಆ ಒಂದು ವೇದನೆಗೆ ಮಾಡ್ರ ತಪ್ಪೆಲ್ಲ ಅವರು ಅಲ್ಲಿ ಕಟ್ಬಿಡ್ತಾರೆ ನಾವು ಯೂಜ್ವಲಿ ಪೇಪರಲ್ಲಿ ಓದ್ತೀವಲ್ಲ ಈ ಕನ್ಫೆಸ್ ಟು ದ ಕ್ರೈಮ್ ಕನ್ಫೆಸ್ ಮಾಡ್ದೆ ಇವನೇ ಆ ಮರ್ಡರ್ ಮಾಡ್ದ ಅಂತ ಮಾಡಿ ಆ ಕತ್ತಿನ ಎಲ್ಲಿ ಅಂತ ತೋರಿಸ್ದ ಆ ಒಂದು ಶವ ಎಲ್ಲಿ ಅಂತ ತೋರಿಸ್ದಂತೆಲ್ಲ ಅಂದರೆ ಅವನು ಒಪ್ಕೊಂಡ ಅಂತ ಹೇಳ್ತಾರೆ ಸುಮ್ಮನೆ ಒಪ್ಕೊಂಡೇವನು ಒಪ್ಕೊಂಡ್ಬಿಡ್ತಾರೆ ಯಾರಾದರೂ ನಾನೇ ಮಾಡಿದೆ ತಪ್ಪು ಇಲ್ಲಿ ಹೂ ಇಟ್ಟಿದ್ದೀನಿ ಅಂತ ತೋರಿಸ್ಬಿಡ್ತಾರಾ ಹಂಗೆ ಇವ್ರು ಹಿಂಸೆ ಕೊಟ್ಟಿರ್ತಾರೆ ಅವ್ರಿಗೆ ಆ ಥರ ರೋಮನ್ಸ್ ಆ ಕಾಲದಲ್ಲಿ ಇನ್ನಿಂಗಿರ್ಬೇಕ್ರಿ ಆ ಥರ ಸ್ವಾಮಿಗೆ ಕೈ ಕಾಲು ಜಜ್ಜಿ ಮೇಲೆ ಹಾಕಿ ಅಲ್ವರ ಅವ್ರು ಸಾಯುವಂತೆ ಮಾಡುವಾಗ ಸ್ವಾಮಿ ಆರು ಗಂಟೆ ಇದ್ದರು ಆ ಒಂದು ವೇದನೆಯಲ್ಲಿ ಅಲ್ವರ ಆರು ನಿಮಿಷದಲ್ಲೂ ಸಾಯ್ಬೋದು ಆರ್ ಅವರು ಸ್ವಾಮಿ ಅಷ್ಟು ಲಾಂಗಾಗಿ ಸಫರ್ ಆದರು ಆದರೆ ಅಷ್ಟು ಮಾಡುವಾಗಲೂ ಸೈತಾನು ಅವ್ರನ್ನ ಶಿಲ್ಬೆಯಿಂದ ಇಳಿದು ಬಂದ್ಬಿಡು ದೇವ್ರ ಮಗ ಅಂತ ನಂಬ್ಬಿಡ್ತೀವಿ ಅಂತ ಜನಗಳು ಮೂಲಕ ಹೇಳುವಂಥದ್ದು ಅವ್ರನ್ನ ತಪ್ಪಿಸೋದಕ್ಕೆ ಏನೆಲ್ಲ ಟ್ರೈ ಮಾಡ್ತಾರೆ ನೋಡಿ ಅಲೋರ ಆದ್ರೂ ಸ್ವಾಮಿ ಕಡೇ ತನಕ ಇದ್ದು ಅವ್ರ ಬಾಯಿನಲ್ಲಿ ಒಂದು ತಪ್ಪಾದ ಮಾತು ಬರಲಿಲ್ಲ ಅವರೇನಾದ್ರೂ ಒಂದು ದೇವ ದೂಷಣೆ ಮಾತ್ರ ಹೇಳ್ಬಿಟ್ಟಿದ್ದೆ ಇದನ್ನು ಅಲ್ಲೇ ಮುಗಿತಲ್ವ ಅವರೇ ತಪ್ಪು ಮಾಡಿ ಅವ್ರ ಪಾಪಕ್ಕೆ ಅವರೇ ಸಾಯ ಥರ ಆದರೆ ಸ್ವಾಮಿ ಕಳೆಯ ತನಕ ದೇವ್ರ ಚಿತ್ತನ ನೆರವೇರಿಸಿ ಮುಗೀತು ಹೇಳಿ ತಂದೆಯ ನನ್ನ ಆತ್ಮವು ನಿನ್ನ ಕೈಗೆ ಒಪ್ಪಿಸ್ತೀನಿ ಅಂತ ಹೇಳಿ ಆತನು ಪ್ರಾಣ ಕೊಟ್ಟರು ಆವಾಗ ಸರ್ಪದ ತಲೆ ಅವರ ಕಾಲನ್ನ ಜಂಗೆ ನೆರವೇರ್ತು ಸೋದರ ಸೋದರಿ ಈ ಒಂದು ಕಾರ್ಯ ಆಗುವಾಗ ಸ್ವಾಮಿ ಏನು ಮಾಡಿದ್ರು ಯಾಕೆ ಈ ಥರ ಕಷ್ಟಪಟ್ಟರು ಅಂದರೆ ಅವರು ಈ ರೀತಿ ಶಿಲುಬೆ ಮೇಲೆ ಸಾಯುವುದರ ಮುಖಾಂತರ ಮರಣ ಅಧಿಕಾರವನ್ನು ಹೊಂದಿದಂಥ ಸೈತಾನನ ತಲೆಯನ್ನೇ ಜಜ್ಜುವಂತೆ ಅವರು ಸಾಧ್ಯ ಮಾಡಿದ್ರು ಹೆಂಗೆ ಅಂದರೆ ಈಗ ಪಾಪ ಮಾಡುವುದು ಈಗ ಪಾಪ ಮಾಡುವಂತೆ ಸೈತಾನ ಮಾಡ್ಬಿಟ್ಟ ಆದ ಅವನ ಪಾಪ ಮಾಡಿಸ್ಬಿಟ್ಟ ಈಗ ದೇವರ ಅವ್ರ ಮೇಲೆ ಬರಲೇಬೇಕಲ್ಲ ಏನೇ ಪಾಪ ಮಾಡಿದವರಿಗೆ ದೇವರ ದಂಡನೇ ಕೊಡಲೇಬೇಕು ಇಲ್ಲಾಂದ್ರೆ ದೇವರು ಅನೀತಿ ದೇವರಾಗ್ಬಿಡ್ತಾರೆ ಅನ್ಯಾಯ ಮಾಡ್ದಂಗೆ ಆಗ್ಬಿಡ್ತಲ್ಲ ತಪ್ಪು ಮಾಡಿದ್ರು ದಂಡ ಆಗಲೇಬೇಕು ಇವ್ರ ಕೈಲಿ ತಪ್ಪು ಮಾಡಿಸ್ಬಿಟ್ಟ ಈಗ ಅವ್ರಿಗೆ ದಂಡನಾಗಲೇಬೇಕು ಅಂದ್ಬಿಟ್ಟು ಆ ಮರಣ ಅಧಿಕಾರನೇ ತಗೊಂಬಿಟ್ಟ ನಮ್ಮ ಕೆಲ್ ಪಾಪ ಮಾಡಿಸ್ತಾರೆ ನಮ್ಮ ಮೇಲೆ ಅಧಿಕಾರನ ಹೊಂದ್ಕೊತಾನೆ ಅಲ್ವಾ ಮರಣವನ್ನು ಕೊಡುವಂಥ ತರುವಂಥ ಅಧಿಕಾರನ ಆ ರೀತಿ ಅವ್ನು ಪಡ್ಕೊಂಬಿಟ್ಟ ಈಗ ಅವನಿಗೆ ಆ ಒಂದು ಲೀಗಲಿ ನ್ಯಾಯವಾಗಿ ಆ ಅಧಿಕಾರ ಹೋಗುವಂತೆ ಮಾಡಬೇಕಂದ್ರೆ ಸ್ವಾಮಿ ಈ ಥರ ಆ ಮರಣವನ್ನು ಪಾಪ ಮಾಡ್ತೀರಾ ಅವರು ಅನುಭವಿಸ್ಬಿಟ್ರೆ ಅವರು ಸಾಯೋದು ತನಗೋಸ್ಕರ ಅಲ್ಲ ಆದಾಮ್ ಮಾಡಿದಂಥ ಪಾಪಕ್ಕೋಸ್ಕರ ಆಗ ಅವನು ಮಾಡಿದಂಥ ಪಾಪದಿಂದ ಬಂದಂಥ ಶಾಪದಿಂದ ಅವನಿಗೆ ವಿಮುಕ್ತಿ ಆಗ್ತದೆ ಆದ್ದರಿಂದನೇ ಸ್ವಾಮಿ ಕಡೆ ತನಕ ಆ ಮರಣನ ಸಹಿಸಿಕೊಂಡ್ರು ಮತ್ತು ಆತನು ತನ್ನ ಮರಣದ ಮುಖಾಂತರ ಮರಣಾಧಿಕಾರಿಯಾದಂಥ ಸೈತನ ಯಾವ ರೀತಿ ನಾಶ ಮಾಡಿದ್ರು ಎಂಬುದಾಗಿ ನಾವು ಇಬ್ರಿಯ ಏಳನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಓದ್ಕೊಬೋದು ಇಬ್ಬರಿಯ ಎರಡು ಹದಿನಾಲ್ಕು ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು ನೋಡಿದ ಮಕ್ಕಳು ರಕ್ತ ಮಾಂಸಧಾರಿ ಆದ್ರೆ ಆತನು ಅವರಂತೆ ಆದನು ಆತನ ಅನ್ನುವಾಗ ಪರಲೋಕದಲ್ಲಿ ಸ್ವಾಮಿ ಒಂದು ಮಹಿಮೆ ಉಳ್ಳ ಇದ್ದರು ಅದೇ ರಕ್ತ ಮಾಂಸ ಉಳ್ಳವನಾದಗಿ ಮರೆಯೋ ಮೂಲಕ ಆ ಕನ್ಯಾಸ್ತ್ರಿಗೆ ಹುಡ್ತಾರೆ ಯಾಕಂದರೆ ಆಗಲೇ ನಮ್ಮನ್ನು ರಕ್ಷಿಸೋದಕ್ಕೆ ಆಗತ್ತೆ ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನವೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಾಧಿಕಾರಿ ಅದನ್ನು ನೋಡಿದ್ರೆ ನಮ್ಮ ಮನ ಕಾಲವೆಲ್ಲ ನಾವು ದಾಸತ್ವದಲ್ಲಿ ಯಾವ ಮರಣ ಭಯೋದಕ್ಕೆ ಏನಾದರೂ ಮರಣ ಸೈತ್ಯವಲ್ಲ ಸೈತ್ಯವಲ್ಲ ಭಯ ಅಲ್ವಾ ನೋಡೋಲ್ಲ ಹೋಗುವಾಗ ಯಾರೋ ನಾವು ಹತ್ರ ಬಂದುಬಿಟ್ರೆ ಭಯಪಡ್ತೀವಿ ಇದಾಗುತ್ತೆ ಅಂತ ವೋ ನೋಡಿದ್ರೆ ಭಯ ಏನು ತಿನ್ನೋದಕ್ಕೂ ಭಯ ಏನು ಮಾಡಬೇಕು ಯಾಕಂದರೆ ಮರಣ ಆದ ಭಯದಲ್ಲಿ ನಾವು ಜೀವಮಾನ ಕಾಲ ಎಲ್ಲ ಇದ್ದೀವಿ ನಮ್ಮನ್ನು ಯಾವ ರೀತಿ ರಕ್ಷಿಸ್ತಾರಂತೆ ನೋಡಿ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಆತನು ಅವರಂತೆ ಆದನು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಅಡಗಿಸಿ ಬಿಡುವುದಕ್ಕೆ ಆ ರೀತಿ ಅದನ್ನು ಅನ್ನುವಾಗ ಮರಣದಿಂದ ಮರಣಾಧಿಕಾರಿಯನ್ನು ಅಡಗಿಸಿಬಿಟ್ಟರೆ ಇದೆಂಗೆ ಅಂದರೆ ಭಾಳ ಸಿಂಪಲ್ಲಾಗಿ ಸೈತಾನನ ಆಯುಧ ಮರಣಾಧಿಕಾರ ಇವರು ಮರಣವನ್ನು ಹೊಂದಿ ಅವನಿಗೆ ಅಧಿಕಾರ ತೆಗೆದುಹಾಕರು ಅನ್ನುವಾಗ ಎಷ್ಟು ಕ್ಲಿಯರಾಗಿ ದಾವಿದನು ಗೊಲಿಯಾತನನ್ನು ಯಾವ ರೀತಿ ಕೊಂದ ಅನ್ನೋ ಒಂದು ಸಂಘಟನೆಯಿಂದ ನಾವು ತಿಳ್ಕೊಬೋದು ಅಲ್ವಾ ಗೊಲಿಯಾತು ಕತ್ತಿ ಇಟ್ಕೊಂಡು ಅವನ ಮುಂದೆ ಬರುವಾಗ ದಾವಿದವನು ಕೊಂದಾಕ್ದ ಹೆಂಗೆ ಕಲ್ಲು ಹೊಡೆದು ಕೊಂದಾಕಲಿಲ್ಲ ಕಲ್ಲು ಹೊಡೆದಾಗ ಅವನು ಬಿದ್ದುಬಿಟ್ಟ ಗೆಳೆಗೆ ಅವನ ಜ್ಞಾನ ತಪ್ಪಿ ಬಿದ್ಬಿಟ್ಟ ಆಗ ಇವನು ಓಡೋಗ್ತಾನೆ ಅವನ ಇವನ ಇವನತ್ರ ಕತ್ತಿ ಇಲ್ಲ ಹಾಗೇನು ಮಾಡ್ತಾನೆ ಆ ಗೊಲಿಯಾತನ ಕತ್ತಿಯೇ ತೆಗೆದು ಅವನ ಕತ್ತನೆ ಹೊಡೆದಾಗ್ತಾನೆ ನೋಡಿದ್ರೆ ಹಂಗೆ ಮರಣಾಧಿಕಾರಿಯ ಕತ್ತಿ ಮರಣ ಅನ್ನೋದು ಅವನನ್ನು ನಾಶ ಮಾಡಿಸೋದಕ್ಕೆ ಅವನ ಕತ್ತಿಯಿಂದನೇ ಅವನ ನಾಶ ಮಾಡ್ತಾರೆ ಅಂದರೆ ಇವರು ಪಾಪ ಮಾಡಿದ್ರೆ ಆ ಮರಣನ ಇವರು ಸ್ವೇಚ್ಛೆಯಾಗಿ ಅವರು ಅನುಭವಿಸಿದ್ರಿಂದ ಪಾಪ ಮಾಡಿದವರ ಮೇಲೆ ಸಹಿತನಿಗೆ ಇವಾಗ ಯಾವ ಅಧಿಕಾರಿನೂ ಇಲ್ಲದಂತ ನೋಡಿ ಇದನ್ನೇ ನಾವು ಕೊಲಾಸಿಯ ಎರಡನೇ ಅಧ್ಯಾಯ ಹದಿಮೂರರಿಂದ ಹದಿನೈದರಲ್ಲಿ ಓದುವಾಗ ಯಾವ ರೀತಿ ತಾನು ಶಿಲುಬೆಗೆ ಹಾಕಿಸಲ್ಪಟ್ಟಾಗ ನಮಗೆ ವಿರೋಧವಾಗಿದ್ದಂಥ ಎಲ್ಲ ಪ್ರಮಾಣ ಪತ್ರವನ್ನು ಹೊಡೆದಾಕ್ಬಿಟ್ಟು ಅಂತ ನಾವು ನೋಡ್ಬೋದು ಅಂದರೆ ನಾವು ಪಾಪ ಮಾಡಿದ್ರಾಗ ನಮಗೆ ವಿರುದ್ಧವಾಗಿ ದಂಡನೆ ಆಗಬೇಕಂತ ಎಲ್ಲ ದೇವರು ಬರೆದಿದ್ದಾರಲ್ಲ ಆಗ್ನೇಲಿ ಅದೆಲ್ಲನೂ ಶಿಲುಬೆಗೆ ಹಾಕ್ಬಿಟ್ರು ಯಾಕಂದರೆ ಇವರು ಪಾಪ ಮಾಡಿದ್ರೆ ನಮಗೋಸ್ಕರ ಅವ್ರು ಅನುಭವಿಸ್ಬಿಟ್ರಲ್ಲ ಆಗ ನಮಗೆ ವಿರೋಧವಾಗಿದ್ದದೆಲ್ಲ ತೆಗೆದಾಕದಂಗೆ ನೋಡಿದ್ರೆ ಅದು ಎಷ್ಟು ಚೆನ್ನಾಗಿ ಕುಲಸಿ ಎರಡನೇ ಅಧ್ಯಾಯ ಹದಿಮೂರರಿಂದ ಹದಿನೈದು ಓದೋಣ ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿ ಇಲ್ಲದ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ ನೋಡಿ ಯಾವ ರೀತಿ ಹೇಳ್ತಾರೆ ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣವಾದಂಥ ರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡೆದು ಇಲ್ಲದಂತಾಗಿ ಮಾಡಿದನು ನೋಡಿದ್ರೆ ನಮಗೆ ವಿರೋಧವಾಗಿದ್ದಂಥ ಪತ್ರ ಅಲ್ಲ ಹಾಕಿ ಜಡೆದು ನಮ್ಮ ಇಲ್ಲದಂತೆ ಮಾಡಿದನು ಆಮೇಲೆ ಆತನು ದೊರತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟುಳ್ಳವನಾಗಿ ಮೆರೆಸುತ್ತಾ ತೋರಿಸಿದನು ಒಂದು ಮೆರೆಸುತ್ತಾ ಜಯ ಹೊಂದಿದವನಾಗಿ ಶಿಲುಬೆಯಲ್ಲಿ ತೋರಿಸಿದ್ರು ಅನ್ನುವಾಗ ಎಲ್ಲ ಜ ಪ್ರಭುತ್ವಗಳು ನೋಡಿದ್ರ ಅಂದರೆ ಸೈತಾನೋ ಅವನ ದೂತರುಗಳು ಏನು ಮಾಡಲಿಕ್ಕಾಗಿಲ್ಲ ಎಲ್ಲ ಸೋತರು ಅವರು ಇದುವರೆಗೂ ಜನಗಳನ್ನ ಪಾಪ ಮಾಡಿ ಮೋಸ ಮೋಸ ಮಾಡಿ ಪಾಪ ಮಾಡಿಸಿ ಅವ್ರ ಮೇಲೆ ಅಳ್ತಿದ್ದಂಥವರು ಅವ್ರಿಗಿರುವಂಥ ಅಧಿಕಾರ ಎಲ್ಲ ಹೋಗ್ಬಿಡ್ತು ಅನ್ನೋದನ್ನ ನಾವು ನೋಡ್ತೀವಿ ಅದರಿಂದ ಸೋದರ ಸೋದರಿ ಈ ರೀತಿ ಯೇಸು ಸ್ವಾಮಿ ಆ ಒಂದು ಸ್ತ್ರೀಯ ಸಂತ ಸ್ತ್ರೀಯ ಸಂತಾನವಾಗಿ ಬಂದು ಅವರು ಸರ್ಪದಿಂದ ಅವರು ಜಜಲ್ಪಟ್ಟರು ಶಿಲುಬೆಲೆ ಅವರು ಸತ್ರು ಆ ಒಂದು ಕಾರ್ಯದಿಂದಲೇ ಮರಣಾಧಿಕಾರಿಯನ್ನು ಜಯಿಸಿದ್ರು ಎಂಬುದಾಗಿ ನಾವು ಸ್ಪಷ್ಟವಾಗಿ ನೋಡ್ತೀವಿ ಆದರೆ ಸ್ವಾಮಿ ಈ ಕಾರ್ಯ ಮಾಡಿ ಎರಡು ಸಾವಿರ ವರ್ಷ ಆಯಿತು ಇನ್ನೂ ಇದ್ದಾನಲ್ಲ ಇನ್ನು ಸೈತಾನನ ತಲೆ ಜಜ್ಜಲ್ ಪಟ್ಟಿಲ್ವಲ್ಲ ಅಲ್ಲ ಯೇಸು ಸ್ವಾಮಿಯ ಕಾಲು ಜಜ್ಜಲ್ ಪಡಿತು ಕಚ್ಚಿತು ಯೇಸು ಪ್ರಾಣ ಕೊಟ್ಟರು ಆ ಕೊಟ್ಟಿರೋ ನಿಮಿತ್ತ ನಮ್ಮೆಲ್ಲರನ್ನು ರಕ್ಷಿಸಿದ್ರು ಅನ್ನೋದನ್ನ ನಾವು ನೋಡಿದ್ವಿ ಯಾವ ರೀತಿ ಅವರು ಲೀಗಲಿ ಅಂದರೆ ನ್ಯಾಯವ ನ್ಯಾಯವ ನ್ಯಾಯ ಪ್ರಮಾಣಕ್ಕೆ ಇಳಗಿದ್ದಂಥ ನಮ್ಮನ್ನು ಆ ನ್ಯಾಯ ಪ್ರಮಾಣದ ಪತ್ರಿಕೆಗಳಿಂದ ನಮ್ಮನ್ನು ಕಾಪಾಡಿದ್ರು ಇದೆಲ್ಲ ಕರೆಕ್ಟೇ ಆದರೆ ಸಹಿತ ನಿನ್ನೆ ಇದನ್ನ ಯಾಕಿದ್ದಾನೆ ಅವನ ತಲೆ ಯಾವಾಗ ಜಜ್ಜುವುದು ಇದನ್ನು ದೇವರ ಚಿತ್ರವಿದ್ದರೆ ಬರೋ ಕ್ಲಾಸಲ್ಲಿ ನಾವು ಸಂಪೂರ್ತಿಯಾಗಿ ನೋಡ್ಕೊಳ್ಳೋಣ ಅಲ್ಲಿ ತನಕ ದೇವನ ಮೊದಲಿಗೆ